ಕಾರ್ಯಕ್ರಮದ ಪ್ರಾಯೋಜಕರು ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಉಮನಾಬಾದ್ ರಸ್ತೆ, ಕಲಬುರಗಿ. ಸುವರ್ಣ ಫೈನಾನ್ಸ್ ಗ್ರೂಪ್. ಹತ್ತು ಹಲವು ಹಣಕಾಸಿನ ಸೌಲಭ್ಯಗಳೊಂದಿಗೆ ಕಲಬುರಗಿ ಮಹಾಜನತೆಯ ನಿರಂತರ ಸೇವೆಯಲ್ಲಿ ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಮಹಾಲಕ್ಷ್ಮಿ ಲೇಔಟ್, ಉಮನಾಬಾದ್ ರಸ್ತೆ, ನೆಹರುಗಂಜ್, ಕಲಬುರಗಿ. ಸೊಬಗು, ಸೌಂದರ್ಯ, ಗ್ಲ್ಯಾಮರ್, ಫ್ಯಾಷನ್, ಟ್ರೆಡಿಷನ್, ನಯವಾದ ರೇಷ್ಮೆ ಸೀರೆಗಳಿಗೆ ಕಲಬುರಗಿ ನಗರದ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್. ವಿಶೇಷ ಹಬ್ಬಗಳು, ಮದುವೆ, ಉಪನಯನ ಹಾಗೂ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಸಾಂಪ್ರದಾಯಿಕ ಮತ್ತು ನವನವೀನ ಡಿಸೈನರ್ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಡಿಸೈನ್ ಮತ್ತು ಬಣ್ಣಗಳಲ್ಲಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿ. ಕಾಂಜೀವರಂ, ಧರ್ಮಾವರಂ ಸಿಲ್ಕ್, ವಿಶ್ವ ಪ್ರಸಿದ್ಧ ಮೈಸೂರು ಸಿಲ್ಕ್ಸ್, ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು, ಕೊಯಮತ್ತೂರು ಸೀಕೋ ಸಿಲ್ಕ್, ನಾರಾಯಣ್ ಪೇಟ್ ಸೀರೆಗಳು, ಮಲಾಯ್ ಸಿಲ್ಕ್ ಎಂದೇ ಪ್ರಸಿದ್ಧಿ ಪಡೆದ ಸಾಫ್ಟ್ ಸಿಲ್ಕ್, ಬನಾರಸ್ ಸೀರೆಗಳು, ಇಲ್ಕಲ್ ರೇಷ್ಮೆ ಸೀರೆಗಳು ಮತ್ತು ಬಗೆ ಬಗೆಯ ಕಾಟನ್ ಸೀರೆಗಳು ಸೇರಿದಂತೆ ಫ್ಯಾನ್ಸಿ ಡಿಸೈನರ್ ಮತ್ತು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್. ಭೇಟಿ ಕೊಡಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್, ನಂಬರ್ 144, ಬಸುದೆ ಟವರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847227761. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ತುಂಗಾ ತೀರದಿ ನಿಲ್ತ ಸುಯತಿ ವರ ನಾರೆ, ಬೇಡಮ್ಮಯ್ಯ ತುಂಗಾ ತೀರದಿ
ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಮಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಕ್ವಯ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರಿಯಾನ್ ನೌಮಿನ್ಯಾಯ ಸುಧಾರತಾನ್. ಪರಮ ಧಾರ್ಮಿಕನಾದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಣ್ಣ ಧರ್ಮದಿಂದ ಭ್ರಷ್ಟನಾದರೂ, ಅಧರ್ಮವನ್ನು ಮಾಡಿದರೂ ಕಲಿಗೆ ಸ್ವಾಗತವನ್ನು ಹೇಳಿದಂತೆ, ದೋಷಗಳಿಗೆ ಆಪತ್ತು ವಿಪತ್ತುಗಳಿಗೆ ಬಾಗಿಲು ತೆರೆದಿಟ್ಟಂತೆ. ತನಗೆ ಗೊತ್ತಿರೋದಿಲ್ಲ ಈ ತರಹದ ಆಪತ್ತುಗಳಿಗೆ ನಾನು ಮಾಡಿದ ತಪ್ಪುಗಳೇ ಕಾರಣ ಅಂತ. ಆದರೆ ಅಂತಹ ಅಪರಾಧಗಳನ್ನು ಪಾಪಗಳನ್ನು ನಿಮಿತ್ತ ಮಾಡಿಕೊಂಡೇ ಭಗವಂತ ಆಪತ್ತುಗಳನ್ನು ಕೊಡೋದು. ನಲಮಹಾರಾಜನ ಜ್ಞಾನ
ಅವನಲ್ಲಿರುವಂತಹ ಸದ್ಗುಣಗಳು, ವಿಷ್ಣುಭಕ್ತಿ, ವೇದಶಾಸ್ತ್ರಗಳ ಪರಿಜ್ಞಾನ, ಪರೋಪಕಾರ, ವಿನಯ, ಶುದ್ಧವಾದ ಚಾರಿತ್ರ್ಯ, ಈ ಎಲ್ಲ ಸದ್ಗುಣಗಳನ್ನು ನೀವು ಕೇಳಿದ್ದೀರಿ. ಇಂತಹ ಮಹಾಗುಣವಂತನಾದ ವ್ಯಕ್ತಿ ಆದರೂ ಅಂಥವರಲ್ಲಿಯೂ ದೋಷಗಳೇನಾದರೂ ಇದ್ದರೆ ಹುಡುಕಿ ನಾನು ಪ್ರವೇಶ ಮಾಡಬೇಕು ಅಂತ ಕಾಯ್ತಾ ಇದ್ದ ಕಲಿ 12 ವರ್ಷ ಕಾಯಬೇಕಾಗಿದೆ ಅವನಿಗೆ. ನಲನ ಮನೆಯಲ್ಲಿ ಗೊತ್ತಾಗದಂತೆ ಕಲಿ ಪ್ರತೀಕ್ಷೆ ಮಾಡ್ತಾ ಇದ್ದಾನೆ. ಏನಾದರೊಂದು ತಪ್ಪು ಮಾಡಿದರೆ ನಲರಾಜನಲ್ಲಿ ಪ್ರವೇಶ ಮಾಡಿ ಅವನಿಗೆ ಪೀಡೆ ಕೊಡೋಣ, ನಾನು ಬಯಸಿದ ದಮಯಂತಿಯನ್ನು ಅವನು ವಿವಾಹವಾಗಿದ್ದಾನೆ ಎನ್ನುವ ಕಾರಣಕ್ಕೆ ದಮಯಂತಿಯ ಜೊತೆಗೆ ಅವನು ಸುಖವಾಗಿರಬಾರದು ಅನ್ನುವ ರೀತಿಯಲ್ಲಿ ಏನಾದರೂ ಪ್ರಯತ್ನವನ್ನು ನಾನು ಮಾಡಲೇಬೇಕು. ಅದರಿಂದ ತನಗೇನು ಲಾಭ ಏನಿಲ್ಲ. ಇದೇ ದುರ್ಜನರ ಲಕ್ಷಣ. ಅವರಿಗೆ ಸ್ವಾರ್ಥ ಇದೆ ಅಂತೂ ಇನ್ನೊಬ್ಬರಿಗೆ ತೊಂದರೆ ಕೊಡೋದಿಲ್ಲ. ಇನ್ನೊಬ್ಬರಿಗೆ ತೊಂದರೆ ಆದರೆ ಸಂತೋಷ ಅಷ್ಟೆ, ಅವರಿಗೆ ದುಃಖವಾದರೆ ಸಂತೋಷ. ಏತುಘ್ನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೆ. ಅನೇಕ ಜನ ಜಗತ್ತಿನಲ್ಲಿರ್ತಾರಂತೆ. ಕೆಲವರು ತಮ್ಮ ಸ್ವಾರ್ಥವನ್ನೆಲ್ಲ ಬಿಟ್ಟು ಇನ್ನೊಬ್ಬರಿಗಾಗಿಯೇ, ಪರೋಪಕಾರಕ್ಕಾಗಿಯೇ ಜೀವನವನ್ನು ನಡೆಸ್ತಾರೆ. ಪರೋಪಕಾರಾಯ ಫಲಂತಿ ವೃಕ್ಷಾಹ. ಗಿಡಗಳೆಲ್ಲ ಹಣ್ಣುಗಳನ್ನು ಕೊಡೋದು ಇನ್ನೊಬ್ಬರಿಗಾಗಿ, ತಾವು ತಿನ್ನೋದಕ್ಕಲ್ಲ. ಪರೋಪಕಾರಾಯ ವಹಂತಿ ನದ್ಯಃ. ನದಿಗಳು ಹರಿಯೋದು ಇನ್ನೊಬ್ಬರಿಗಾಗಿ. ಪರೋಪಕಾರಾಯ ದುಹಂತಿ ಗಾವಃ. ಹಾಲು ಕೊಡೋದು ಆಕಳು ಇನ್ನೊಬ್ಬರಿಗಾಗಿ. ಪರೋಪಕಾರಾರ್ಥಮಿದಂ ಶರೀರಂ. ಹಾಗೇನೆ ಈ ಶರೀರ ಪರೋಪಕಾರಕ್ಕಾಗಿ ಮೀಸಲಿರಬೇಕು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅಂತಹ ಸಜ್ಜನರು ಕೆಲವರು. ಏತೇ ಸತ್ಪುರುಷಃ ಪರಾರ್ಥ ಘಟಕಾಃ ಸ್ವಾರ್ಥಾನ್ ಪರಿತ್ಯಜ್ಯಯೇ. ಸ್ವಾರ್ಥವನ್ನೆಲ್ಲ ತೊರೆದು ತಾವು ಉಪವಾಸ ಇದ್ದು, ತಾವು ಕಷ್ಟದಲ್ಲಿದ್ದು ಇನ್ನೊಬ್ಬರಿಗಾಗಿ ಸೇವೆಯನ್ನು ಮಾಡುವವರು ಕೆಲವರು, ಅವರಿಗೆ ಸತ್ಪುರುಷರು ಅಂತ ಕರೀತಾರೆ. ಏತೇ ಸತ್ಪುರುಷ ಪರಾರ್ಥ ಘಟಕಾಃ ಸ್ವಾರ್ಥಾನ್ ಪರಿತ್ಯಜ್ಯಯೇ. ಸಾಮಾನ್ಯಸ್ತು ಪರಾರ್ಥ ಉದ್ಯಮಭೃತಃ ಸ್ವಾರ್ಥಾವಿರೋಧೇನಯೇ. ಇನ್ನು ಕೆಲವರಿರ್ತಾರೆ ಸ್ವಾರ್ಥಕ್ಕೂ ಧಕ್ಕೆಯಾಗದಂತೆ ಪರೋಪಕಾರವನ್ನೂ ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಅವರು ಸಾಮಾನ್ಯರು, ಸಾಮಾನ್ಯ ಪುರುಷರು, ಮಹಾಸತ್ಪುರುಷರು ಅಂತ ಅವರನ್ನು ಹೇಳುವಂತಿಲ್ಲ. ಸ್ವಾರ್ಥವನ್ನು ನೋಡಿಕೊಳ್ತಾರೆ, ತಮ್ಮದನ್ನು ನೋಡಿಕೊಂಡು ಇನ್ನೊಬ್ಬರದನ್ನು ನೋಡಿಕೊಳ್ಳುವಂತಹ ಸಾಮಾನ್ಯ ಪುರುಷರು ಕೆಲವರು. ಇನ್ನು ಕೆಲವರಿದ್ದಾರಂತೆ, ತೇಮಿ ಮಾನವ ರಾಕ್ಷಸಾಹ ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ. ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಹಿತವನ್ನು ಯಾರು ಹಾಳು ಮಾಡ್ತಾರೆ ಅವರು ರಾಕ್ಷಸರಂತೆ, ಮಾನವರಾಗಿ ಹುಟ್ಟಿದ ರಾಕ್ಷಸರು. ಸ್ವಾರ್ಥ ಬಿಟ್ಟು ಪರರಿಗಾಗಿ ದುಡಿಯುವವರು ಸತ್ಪುರುಷರು, ಸ್ವಾರ್ಥವನ್ನು ಹೊಂದಿಸಿಕೊಂಡು ಪರೋಪಕಾರ ಮಾಡುವವರು ಸಾಮಾನ್ಯರು, ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಹಿತವನ್ನು ಕೆಡಿಸುವವರು ರಾಕ್ಷಸರು. ಇನ್ನು 4ನೇ ಕೆಟಗಿರಿ ಒಂದಿದೆ. ಸಾಮಾನ್ಯ 3ನೇ ಇರುತ್ತೆ, ಉತ್ತಮ ಮಧ್ಯಮ ಅಧಮ. ಇದು ಇನ್ನೊಂದಿದೆ. ಅದೇನು ಅಂದರೆ ಕವಿ ಹೇಳ್ತಾನೆ, ಏತು ಘ್ನಂತಿ ನಿರರ್ಥಕಂ ಪರಹಿತಂ ತೇ ಕೇನ ಜಾನೀಮಹೆ. ಅವರು ಈಚೆಗೆ ಸ್ವಾರ್ಥವೂ ಇಲ್ಲ, ಪರೋಪಕಾರ ಮಾಡೋದೂ ಇಲ್ಲ,
ತನಗೇನೂ ಲಾಭ ಇಲ್ಲದಿದ್ದರೂ ಇನ್ನೊಬ್ಬರಿಗೆ ಹಾನಿ ಮಾಡುವುದರೊಳಗೆ ಮಾತ್ರ ಆನಂದವನ್ನು ಅನುಭವಿಸುವಂತಹ ಜನರಿದ್ದಾರಲ್ಲ, ಅವರಿಗೆ ಏನು ಹೆಸರು ಕರೀಬೇಕು ಅಂತ ನನ್ನ ಹತ್ರ ಶಬ್ದವೇ ಇಲ್ಲ ಅಂತ. ತೇ ಕೇನ ಜಾನೀಮಹೆ, ಅಂತಹ ಅಧಮ ಅಧಮಾಧಮರು ಅಂತ ಕಲಿ ಕೇಳಬೇಕೆ? ಇಂತಹ ಅಧಮಾಧಮತೆ, ಈ ತರಹದ ಕ್ರೌರ್ಯ, ಈ ತರಹದ ಪರರ ಹಿತವನ್ನು ಕೆಡಿಸುವ ದುರ್ಬುದ್ಧಿಯನ್ನು ಪ್ರಚೋದನೆ ಮಾಡುವವನೇ ಎಲ್ಲರಿಗೆ ಕಲಿ. ಅಂತಹ ಕಲಿಗೆ ಸ್ವಾರ್ಥ ಏನಿಲ್ಲ, ಅವನಿಗೆ ತಾನೇನು ಇನ್ಮೇಲೆ ಮತ್ತೆ ದಮಯಂತಿಯನ್ನು ಮದುವೆ ಮಾಡಿಕೊಳ್ಳಬೇಕು ಅಂತೂ ಅವನಿಗೆ ಇಚ್ಛೆ ಇಲ್ಲ. ನಾನು ಬಯಸಿದ್ದೆ, ಇವನು ಮದುವೆಯಾಗಿದ್ದಾನೆ, ಹಾಗಾದರೆ ಇವನಿಗೆ ತೊಂದರೆ ಕೊಡೋಣ ಅಷ್ಟೇ. ಆ ಒಂದು ದುಷ್ಟವಾದ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ. ನಿನ್ನೆ ಕೇಳಿದ್ದೀರಿ, ಕಲಿಯಂತಹ ದುಷ್ಟ, ಅವನಂತಹ ಸಮರ್ಥ ವ್ಯಕ್ತಿ, ದುಷ್ಟರೊಳಗೆ ಇನ್ನೊಬ್ಬರಿಲ್ಲ ಅಂತ. ಇಷ್ಟಿದ್ದರೂ ನಲರಾಜನಿಗೆ ಪೀಡೆ ಕೊಡೋದಕ್ಕೆ ಅವನಿಗೆ ಆಗಿಲ್ಲ. 12 ವರ್ಷ ಕಾಯ್ದಿದ್ದಾನೆ, ಏನಾದರೂ ಒಂದು ತಪ್ಪು ಮಾಡಲಿ ಆಗ ಇವನಿಗೆ ಬಿಡಿಸೋಣ ಅಂತ. ಎಂತಹ ದೊಡ್ಡ ಸಂದೇಶ ಕೊಡುತ್ತೆ ಮಹಾಭಾರತ ನಮಗೆ. ನಾವು ತಪ್ಪು ಮಾಡದೇ ಇದ್ದರೆ ಯಾವ ಆಸುರಿ ಶಕ್ತಿಗಳಿಗೂ, ಯಾವ ಭೂತಪ್ರೇತ ಪಿಶಾಚಗಳಿಗೂ ಅಲ್ಲ, ಸುತ್ತಮುತ್ತಲಿರುವ ಮಾನವರಿಗೂ, ಯಾವ ರಾಜರಿಗೂ, ಯಾವುದೇ ತರಹದ ದುಷ್ಟರಿಗೂ ನಾವು ಹೆದರಬೇಕಾಗಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ, ನಾವು ಚೆನ್ನಾಗಿ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದರೆ ಆ ಧರ್ಮ ನಮ್ಮ ರಕ್ಷಣೆಗೆ ಬರುತ್ತೆ. ಎಂತಹ ಆಪತ್ತು ಬಂದರೂ ಭಗವಂತ ನಮ್ಮ ರಕ್ಷಣೆಗೆ ಇರ್ತಾನೆ. ದುರ್ವಾಸರು ಕೃತ್ಯ ನಿರ್ಮಾಣ ಮಾಡಿದರು, ಅಂಬರೀಷರನ್ನೇ ಸುಟ್ಟು ಹಾಕಬೇಕು ಅಂತ. ಆದರೆ ಅಂಬರೀಷ ಏಕಾದಶಿಯ ಉಪವಾಸದ ಧರ್ಮದಿಂದ ನಿಷ್ಕಾಮವಾಗಿ ನಿರಂತರ ಭಗವಂತನ ಉಪಾಸನೆಯನ್ನು ಮಾಡಿ ತನ್ನ ಸಕಲ ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ ಮೀಸಲಿಟ್ಟು ಭಗವದ್ಭಕ್ತರ ಸೇವೆಯನ್ನು ಮಾಡಿ ಮಹಾಪುಣ್ಯವನ್ನು ಗಳಿಸಿದ್ದ, ಆ ಧರ್ಮವನ್ನು ರಕ್ಷಣೆ ಮಾಡಿದ್ದ. ಧರ್ಮೋ ರಕ್ಷತಿ ರಕ್ಷಿತಃ, ಆ ಧರ್ಮ ಅವನನ್ನು ರಕ್ಷಣೆ ಮಾಡಿತು. ತನ್ನ ಸುದರ್ಶನ ಚಕ್ರವನ್ನೇ ಪರಮಾತ್ಮ ಅವನ ರಕ್ಷಣೆಗಾಗಿ ಕಳುಹಿಸಿದ್ದ. ಯಾವ ಪಿಶಾಚಿ ಕೃತ್ಯ ಇವನನ್ನು ಸುಡಬೇಕು ಅಂತ ಬಂತೋ ಅಂತಹ ಕೃತ್ಯೆಯನ್ನೇ ನಾಶ ಮಾಡಿ ಅಂಬರೀಷನ ರಕ್ಷಣೆಯನ್ನು ಮಾಡಿದೆ, ದುರ್ವಾಸರನ್ನು ಓಡಿಸಿದೆ. ಕೊನೆಗೂ ಶಿವ ಬ್ರಹ್ಮ ಎಲ್ಲರನ್ನೂ ಮೊರೆ ಹೊಕ್ಕು, ವಿಷ್ಣುವಿಗೆ ಮೊರೆ ಹೊಕ್ಕು, ವಿಷ್ಣುವಿನ ಆದೇಶದಂತೆ ಅಂಬರೀಷನಿಗೆ ಶರಣು ಹೋದಾಗ ಆ ಸುದರ್ಶನ ಚಕ್ರ ಅವರನ್ನು ಬಿಟ್ಟಿದೆ ಅಂತ ನೀವೆಲ್ಲ ಕಥೆ ಕೇಳಿದ್ದೀರಲ್ಲ. ಹಾಗಾದರೆ ಅದರ ಹಿನ್ನೆಲೆ ಏನು? ಅವನು ಮಾಡಿದ ಧರ್ಮ, ಅವನು ಅನುಷ್ಠಾನ ಮಾಡಿದಂತಹ ಆ ನಿಷ್ಕಾಮವಾದ ವಿಷ್ಣುವಿನ ಸೇವೆ, ಅದು ಅವನನ್ನು ಕಾಪಾಡಿದೆ. ನಮಗೇನಾದರೂ ಇವತ್ತು ಅಲ್ಪ ಸ್ವಲ್ಪ ದುಃಖ ಇದೆ, ಸಮಸ್ಯೆಗಳಿವೆ, ದುಷ್ಟಶಕ್ತಿಗಳ ಬಾಧೆ ಇದೆ, ಅನಾರೋಗ್ಯ ಇದೆ, ಇನ್ನೇನೇನೋ ಬೇರೆ ಬೇರೆ ತಲೆಶೂಲೆಗಳಿವೆ ಅಂದರೆ ಅಷ್ಟು ಅಧರ್ಮಗಳು, ಅಷ್ಟು ಪಾಪಗಳು ನಮ್ಮಿಂದ ನಡೆದಿವೆ ಅಂತ ಅರ್ಥ, ಬೇರೆ ಮಾತೇ ಇಲ್ಲ ಅದಕ್ಕೆ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಸತ್ಕರ್ಮಗಳಿಗೆ ಎಂದಿಗೂ ಅಮಂಗಲವಾದ ದುಃಖ ಇಲ್ಲ, ಅಸತ್ಕರ್ಮಗಳಿಗೆ ಮಂಗಲವಾದ ಸುಖ ಇದು ಸಿಗೋದಿಲ್ಲ ಅಂತ ಕೃಷ್ಣನ ನಿರ್ಣಯವಿದೆ. ಈಗ ನಾವು ಶುಭಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅಂತ ನಮಗೆ ಅನಿಸುತ್ತೆ, ಹಿಂದೆ ಮಾಡಿದ ದುಷ್ಕರ್ಮಗಳ ಪಟ್ಟಿ ನಮ್ಮ ಕಣ್ಣು ಮುಂದೆ ಇರೋದಿಲ್ಲ, ಭಗವಂತನ ಕಣ್ಣು ಮುಂದೆ ಇದೆ. ಅದಕ್ಕನುಗುಣವಾಗಿ ಫಲವನ್ನು ಕೊಡ್ತಾನೆ ಪರಮಾತ್ಮ. ನಲಮಹಾರಾಜನ ದಿನಚರಿಯನ್ನು ಗಮನಿಸ್ತಾ ಇದ್ದಾನೆ. ಸಕಾಲಕ್ಕೆ ಹೇಳೋದು, ಸಕಾಲಕ್ಕೆ ದೇವರ ಪ್ರಾರ್ಥನೆ, ಸಂಧ್ಯಾವಂದನೆ, ಉಪಾಸನೆ, ಏನೇನು ಮಾಡಬೇಕೋ ಎಲ್ಲವನ್ನೂ ಸರಿಯಾಗಿಯೇ ಮಾಡ್ತಾ ಇದ್ದ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕಲಿಗೆ. ಅಷ್ಟು ಆ ವಿಷ್ಣುವಿನ ಉಪಾಸನೆಯ ಮಹಾಬಲ, ವೇದೋಕ್ತವಾದ ಧರ್ಮದ ಆಚರಣೆ, ಅದರಿಂದ ಭಗವಂತನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡದ್ದರ ಬಲ ಅಷ್ಟು ಅದ್ಭುತವಾಗಿದೆ. ಆದರೂ ಜನ್ಮಾಂತರದ ಕರ್ಮ ಎಂದೂ ತಪ್ಪು ಮಾಡದವ ಒಂದು ದಿನ ಮೂತ್ರ ವಿಸರ್ಜನೆಯನ್ನು ಮಾಡಿ ಕಾಲು ತೊಳೆಯದೆ ಹಾಗೆ ಸಂಧ್ಯಾವಂದನ ಮಾಡಿದ್ದಾನೆ. ಇವತ್ತಿನ ಅನೇಕ ಜನರಿಗೆ ಇದೇನು ದೊಡ್ಡ ವಿಷಯನೇ ಅಲ್ಲ ಅಂತ ಅನ್ನಿಸ್ತದೆ.
ಯಾವತ್ತೋ ಒಂದು ದಿವಸ ತೊಳ್ಕೊಂಡ್ರೆ ಅದೇ ಭಾಳ ದೊಡ್ಡದು. ಇವತ್ತೇನು ಭಾಳ ದೊಡ್ಡ ಆಚಾರ ಆಗ್ಯಾರ ನಮ್ಮ ಮನೆಯವರು ಅಂತಂತಾರೆ ಕೆಲವರು. ಯಾಕೆ ಅಂದರೆ ಏನಿಲ್ಲ, ಕೈಕಾಲು ತೊಳ್ಕೊಂಡು ಬಂದಿರ್ತಾರೆ, ಅಷ್ಟೇ ದೊಡ್ಡ ಆಚಾರ ಅವರು. ಎಂತಹ ಪರಿಸ್ಥಿತಿ ಬಂದೋಯ್ತು ಇವತ್ತು. ಆಚಾರವಂತಿಕೆ ಅಂದರೆ ಏನಿದೆ, ಆದರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಜನ, ಬಹಳ ಶುದ್ಧಿ. ಶುದ್ಧಿಯೇ ಬಹಳ ಮೂಲಭೂತವಾದದ್ದು, ಅದೇ ಪ್ರಧಾನ ಅಂತ ತಿಳಿಯೋದಲ್ಲ, ಆದರೆ ಅದು ಅವಶ್ಯಕ. ಪ್ರಧಾನವಾದ ಭಗವಂತನ ಉಪಾಸನೆಗೆ ಭಕ್ತಿ, ಇದು ಅತ್ಯಂತ ಮುಖ್ಯವಾದ ಸಾಧನ. ಭಕ್ತಿಪೂರ್ವಕವಾದ ಉಪಾಸನೆಯನ್ನು ಮಾಡಿದರೆ ದೇವರು ಪ್ರಸನ್ನನಾಗ್ತಾನೆ, ಅದು ಸತ್ಯ. ಅದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಶಾಸ್ತ್ರದಲ್ಲಿ ವಿಹಿತವಾದ ಸದಾಚಾರ ಇರಲೇಬೇಕು. ಆ ಎಲ್ಲ ಶುದ್ಧಿ ಇದ್ದಾಗ ಮಾತ್ರ ಅವನಿಗೆ ಆ ಉಪಾಸನೆ ಫಲವನ್ನು ಕೊಡುತ್ತೆ. ನಾವು ತಿನ್ನುವ ಆಹಾರ ನಮ್ಮ ದೇಹಕ್ಕೆ ಆರೋಗ್ಯವನ್ನು ನೀಡಬೇಕು. ಒಳ್ಳೆ ಶ್ರೇಷ್ಠವಾದ ಅಕ್ಕಿ ಇದೆ, ಚೆನ್ನಾಗಿ ಬೇಯಿಸಿ ಎಲ್ಲ ಅನ್ನ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಒಂದು ಸ್ವಲ್ಪ ಯಾವುದೋ ಹೊಲಸು ಪೌಡರು ಅದರೊಳಗೆ ಬಿದ್ದಿದೆ, ಸಿಡಿದಿದೆ ಅಂದರೆ ಸಾಕು, ಇನ್ನುಳಿದದ್ದೆಲ್ಲ ಚೆನ್ನಾಗಿದ್ದರೂ ಕೂಡ ಅದೊಂದು ಸ್ವಲ್ಪ ದೋಷದ ಲೇಪವಾದರೆ ಫುಡ್ ಪಾಯ್ಸನ್ ಆಗುತ್ತೆ, ಅನಾರೋಗ್ಯವಾಗತ್ತೆ, ನಾನಾ ರೀತಿಯ ದುಷ್ಪರಿಣಾಮಗಳಾಗುತ್ತೆ. ಹೊಲಸು ಬಿದ್ದದ್ದು ಸ್ವಲ್ಪ, ಅನ್ನ ಇದ್ದದ್ದು ಇಷ್ಟು, ಅಷ್ಟೆಲ್ಲ ಅನ್ನವೋ ಪಾಯಸವೋ ಭಕ್ಷ್ಯವೋ ಬೇಕಾದಷ್ಟು ಖರ್ಚು ಮಾಡಿದ್ದು, ಉಳಿದೆಲ್ಲ ಚೆನ್ನಾಗಿದೆ. ಪ್ರಧಾನವಾಗಿ ಆರೋಗ್ಯಕ್ಕೆ ಬೇಕಾದದ್ದು ಅದೇ ಅಲ್ವಾ, ಅದು ಚೆನ್ನಾಗೇ ಇದೆ. ಏನೋ ಒಂಚೂರು ಯಾವುದೋ ಹೊಲಸು ಬಿದ್ದ ಮಾತ್ರಕ್ಕೆ ಏನಾಯಿತು ಅನ್ನೋ ಹಾಗಿಲ್ಲ. ಅಷ್ಟೆಲ್ಲ ಆರೋಗ್ಯಕರವಾದ ಅಂಶ ಆ ಭಕ್ಷ್ಯದಲ್ಲಿ, ಅನ್ನದಲ್ಲಿ, ಭೋಜ್ಯವಾದ ವಸ್ತುಗಳಲ್ಲಿದ್ದರೂ ಒಂದು ಸಣ್ಣ ದೋಷವೂ ಕೂಡ ನಮ್ಮ ದೈಹಿಕ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುವಂತೆ, ನಮ್ಮ ಮಾನಸಿಕವಾದ ಆರೋಗ್ಯಕ್ಕೆ ಭಕ್ತಿ ವೈರಾಗ್ಯಗಳಿಂದ ಪರಿಪೂರ್ಣವಾದ ಮನಸ್ಸಿನಿಂದ, ನಿರ್ಮಲವಾದ ಮನಸ್ಸಿನಿಂದ ಭಗವಂತನ ಉಪಾಸನೆಯನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹದಿಂದ ಏನೊಂದು ಮನಸ್ಸಿಗೆ ನೆಮ್ಮದಿ, ಪುಣ್ಯ, ಸುಖ ಇವುಗಳನ್ನು ನಾವು ಪಡೆಯಬೇಕಾಗಿದೆ. ಆ ತರಹದ ಒಂದು ಮಾನಸಿಕ ಆರೋಗ್ಯ, ಮಾನಸಿಕ ಲಾಭ ನಮಗಾಗಬೇಕಾದರೆ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಭಕ್ತಿ ಉಪಾಸನೆಗಳು ಎಷ್ಟು ಅಗತ್ಯವೋ ಅಷ್ಟೇ ದೋಷಗಳು ಇರಬಾರದು. ಕಾಮಕ್ರೋಧಾದಿ ದೋಷಗಳಿರಬಾರದು, ಅವುಗಳಿರಬಾರದು ಅಂತಾದರೆ ಮನಸ್ಸಿಗೆ ಅತೀ ನಿಕಟವರ್ತಿಯಾದ ದೇಹದಲ್ಲಿಯೂ ಶುದ್ಧಿ ಇರಬೇಕು ಅನ್ನುವುದು ಅಷ್ಟೇ ಅಗತ್ಯವಾದದ್ದು. ದೇಹ ಅಶುದ್ಧ, ಮನಸ್ಸು ಅಶುದ್ಧವಾಯಿತು. ಮನಸ್ಸು ಅಶುದ್ಧ, ಅಶುದ್ಧವಾದ ಮನಸ್ಸಿನಲ್ಲಿ ಬರುವಂತಹ ಜ್ಞಾನವೂ ಅಶುದ್ಧವಾಯಿತು, ಉಪಾಸನೆಯೂ ಅಶುದ್ಧವಾಯಿತು. ಅದರಿಂದೇನು ಸಿಗಬೇಕಾದ ಫಲ ಇದೆ ನಮಗೆ ಸಿಗೋದಿಲ್ಲ. ಅದಕ್ಕಾಗಿ ಶಾಸ್ತ್ರ ದೈಹಿಕ ಶುದ್ಧಿಗೂ ಮಾನಸಿಕ ಶುದ್ಧಿಗೂ ಎರಡಕ್ಕೂ ಒತ್ತು ಕೊಟ್ಟಿದೆ. ಈ ದೃಷ್ಟಿಯಲ್ಲಿ ಇದು ತಪ್ಪು ಸಿಕ್ಕಿದೆ ನೋಡಿ, ಕಲಿಗೆ ಭಾರೀ ಆನಂದ ಆಯಿತವನಿಗೆ. ಇದೇ ನನ್ನ ಕೆಲಸ ಅಂದ, ಇದಕ್ಕಾಗಿ ನಾನು ಕಾಯ್ತಾ ಇದ್ದೆ. ಆಗ ನಲರಾಜನಲ್ಲಿ ಕಲಿಯ ಪ್ರವೇಶ ಆಗಿದೆ. ಕಾಣುವಂತೆ ಅಲ್ಲ, ಅವ್ಯಕ್ತನಾಗಿ ಕಲಿ ನಲನಲ್ಲಿ ಪ್ರವೇಶ ಮಾಡಿದ. ಅರ್ಥಾತ್ ಎಂದಿಗೂ ತಪ್ಪು ಹೆಜ್ಜೆಯನ್ನು ಇಡುವವನಲ್ಲ, ಮಾಡಬಾರದ ಕಾರ್ಯಗಳನ್ನು ಮಾಡುವವನಲ್ಲ, ಅಂತಹ ಆಲೋಚನೆಯೂ ಅವನ ಮನಸ್ಸಿಗೆ ಬರೋದಿಲ್ಲ. ಆ ತರಹದ ಆಲೋಚನೆಗಳು ಇನ್ನು ಮೇಲೆ ಬರುವುದಕ್ಕೆ ಪ್ರಾರಂಭ, ತಪ್ಪು ಹೆಜ್ಜೆಗಳನ್ನು ಇಡೋದಕ್ಕೆ ಇನ್ನು ಮೇಲೆ ಸಾಧ್ಯತೆಗಳು. ಯಾಕೆಂದರೆ ಒಳಗೆ ನಲ ಮಾತ್ರ ಕುಳಿತಿಲ್ಲ, ಕಲಿ ಇದ್ದಾನೆ. ಅವನ ಪ್ರಚೋದನೆಯಂತೆ ಅವನ ವಶನಾಗಿ ಮಾಡಬಾರದ ಆಲೋಚನೆಗಳನ್ನು, ಮಾಡಬಾರದ ಕೃತ್ಯಗಳನ್ನು ಇನ್ನು ಮುಂದೆ ಮಾಡುವಂತಹ ಪ್ರಸಂಗಗಳು ನಲಚಕ್ರವರ್ತಿಗೆ ಬರಬೇಕು ಅನ್ನುವ ರೀತಿಯಲ್ಲಿ ಕಲಿ ಒಳಗೆ ಪ್ರವೇಶ ಮಾಡಿದ್ದಾನೆ. ಇದೇ ತರಹದ ಪ್ರಸಂಗ ಶ್ರೀಮದ್ ಭಾಗವತದಲ್ಲಿಯೂ ಬರುತ್ತದೆ. ದಿತಿ
ಇಂದ್ರನನ್ನು ಕೊಲ್ಲುವಂತಹ ಮಗ ನನಗೆ ಹುಟ್ಟಬೇಕು ಅಂತ ತಪಸ್ಸು ಮಾಡ್ತಾಳೆ. ಇಂದ್ರನನ್ನು ಕೊಲ್ಲುವಂತಹ ಮಗ ಬೇಕು ಅಂತ ವ್ರತವನ್ನು, ಪುಂಸವನ ವ್ರತವನ್ನು ಅವಳು ಮಾಡಿದರೆ ಇಂದ್ರದೇವರೇ ಸೇವೆ ಮಾಡೋದಕ್ಕೆ ಬರ್ತಾರೆ. ಇಂದ್ರದೇವರೇ ಸೇವೆ ಮಾಡುವುದಕ್ಕೆ ಬಂದರೆ ಅವಳಿಗೆ ಆಶ್ಚರ್ಯವಾಗ್ತದೆ, ಇವನನ್ನು ಸಂಹಾರ ಮಾಡುವ ಮಗ ಹುಟ್ಟಬೇಕು ಅಂತ ನಾನು ತಪಸ್ಸು ಮಾಡಿದರೆ ಇವನೇ ಸೇವೆಗೆ ಬಂದಿದ್ದಾನಲ್ಲ ಅಂತ. ಸರಿ, ಏನು ತಪ್ಪಿಲ್ಲ, ಸೇವೆ ಮಾಡ್ತಾನೆ, ಮಾಡಲಿ, ಮಾಡೋ ಅಷ್ಟು ದಿವಸ, ಆಮೇಲೆ ಏನಾಗತ್ತೋ ಆಗತ್ತೆ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಇಂದ್ರದೇವರು ಕಾಯ್ತಾ ಇದ್ದಾರೆ, ಇವಳೇನಾದರೂ ತಪ್ಪು ಮಾಡಿದರೆ ಇವಳ ಗರ್ಭವನ್ನು ನಾಶ ಮಾಡಬೇಕು ಅಂತ. ಇಲ್ಲಿ ದೈತ್ಯ, ಕಲಿ, ಅಲ್ಲಿ ದೇವತೆ. ಅಂದರೆ ಒಂದೇ ಮಾತಿನಲ್ಲಿ ತಿಳಿದುಕೊಳ್ಳಿ, ದೇವತೆಗಳೂ ನಮಗೇನಾದರೂ ಶಿಕ್ಷೆ ಕೊಡಬೇಕಾದರೆ, ನಮ್ಮಲ್ಲಿ ತಪ್ಪಿದ್ದರೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ದೇವತೆಗಳಿಗೂ ಆಗುವುದಿಲ್ಲ. ದೈತ್ಯರಿಂದ, ಆಸುರಿ ಶಕ್ತಿಗಳಿಂದ ನಮಗೆ ಬಾಧೆ ಆಗಬೇಕಾದರೂ, ನಮ್ಮಲ್ಲಿ ತಪ್ಪಿದ್ದರೆ ಅವರೇನಾದರೂ ಮಾಡಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಅವರೂ ಏನು ಮಾಡಲಿಕ್ಕಾಗುವುದಿಲ್ಲ. ದೇವತೆಗಳಿಂದಲೂ ಅಸುರರಿಂದಲೂ ಯಾವುದೇ ಬಾಧೆ ಆಗದಂತೆ, ದೇವತೆಗಳ ವಿಶೇಷವಾದ ಅನುಗ್ರಹವೇ ಆಗುವಂತೆ, ಅವರ ಪ್ರೀತಿಯೇ ಆಗುವಂತೆ ನಾವು ಧರ್ಮದಿಂದ ಇದ್ದರೆ ಯಾರ ಭಯವೂ ನಮಗಿಲ್ಲ. ಏನು ಮಾಡಲಿಕ್ಕೂ ಆಗಲಿಲ್ಲ, ಇಂದ್ರದೇವರು ಸುಮ್ಮನೆ ಸೇವೆ ಮಾಡ್ತಿದ್ರು, ಅವಳು ಅಷ್ಟು ಸರಿಯಾಗಿಯೇ ಇದ್ಲು. ಅವಳು ಇದೇ ತರಹ ತಪ್ಪಿದ್ದಾಳೆ ಒಂದು ಸಲ. ಸಂಧ್ಯಾಕಾಲ, ಸಂಜೆ ಹೊತ್ತು ಏನನ್ನು ಸ್ವೀಕಾರ ಮಾಡಿದ್ದಾಳೆ, ತಿಂದ ಮೇಲೆ ಕೈಕಾಲು ತೊಳೆದು ಬಾಯಿ ತೊಳೆದುಕೊಂಡು ಆಮೇಲೆ ಮಲಗಬೇಕು. ಅಸ್ಪೃಷ್ಟವಾರಿ ಅಧೌತಾಂಗ್ರಿಹಿ ಸುಶ್ವಾಪ ವಿಧಿಮೋಹಿತ. ಇದೇ ರೀತಿ ಕಾಲು ತೊಳೆಯದೆ ಹಾಗೆ ಸಂಜೆ ಹೊತ್ತು ಮಲಗಲೇಬಾರದು, ಸಂಜೆ ಮಲಗಿದ್ದಾಳೆ. ತಿಂದ ಮೇಲೆ ಕೈ ಬಾಯಿಗಳನ್ನೆಲ್ಲ ತೊಳೆದು ಕಾಲು ತೊಳೆದು ಮಲಗಬೇಕು, ಅದನ್ನು ಮಾಡಿಲ್ಲ. ಈ ಕಾರಣಕ್ಕಾಗಿ ಇಂದ್ರದೇವರು ಅವಳಲ್ಲಿ ಪ್ರವೇಶ ಮಾಡಿ ಅವಳ ಗರ್ಭವನ್ನು ಛೇದನ ಮಾಡಿದರು, ಏಳು ತುಂಡು ಮಾಡಿದರು, ಆದರೂ ಸಾಯಲಿಲ್ಲ. ಏಳು ಮಕ್ಕಳಾಗಿ ಅಳಲಿಕ್ಕೆ ಪ್ರಾರಂಭ ಮಾಡಿದ್ವು ಒಳಗೆ, ಒಂದೊಂದನ್ನು ಮತ್ತೆ ಏಳು ತುಂಡು ಮಾಡಿದರು, ಆದರೂ ಸಾಯಲಿಲ್ಲ. ಎಲ್ಲವೂ ಬದುಕಿವೆ, 49 ಜನ ಹುಟ್ಟಿದ್ದಾರೆ. ಒಂದು ಮಗು ಆಗಬೇಕು ಅಂತ ಅವಳು ವ್ರತ ಮಾಡಿದರೆ ಹುಟ್ಟಿದವರು 49, ಜೊತೆಗೆ ಇಂದ್ರದೇವರು ಹೊರಗೆ ಬಂದರು. ಇವರೆಲ್ಲ ಇದೇನು, ನಾನು ಒಂದು ಮಗುವಾಗಬೇಕು ಅಂದರೆ 49 ಜನ ಹುಟ್ಟಿದ್ರಲ್ಲ ಅಂತ. ಇವರೆಲ್ಲ ದೇವತೆಗಳು, ಇವರ್ಯಾರೂ ನನ್ನನ್ನು ಕೊಲ್ಲುವವರಲ್ಲ, ಇವರೆಲ್ಲ ನನ್ನ ಅನುಚರರಾಗಿ ಸೇವಕರಾಗಿರ್ತಾರೆ ಅಂತ ಇಂದ್ರದೇವರು ಅವರೆಲ್ಲರನ್ನು ಕರ್ಕೊಂಡು ಹೋಗ್ಬಿಟ್ರು ತಮ್ಮ ಗಣಕ್ಕೆ. ಅವರೇ ಮರುದ್ದೇವತೆಗಳು ಅಂತ, ಮರುದ್ಗಣ ಅಂತ. 49 ಜನ ದಿತಿಯಲ್ಲಿ ಹುಟ್ಟಿದವರು ನೋಡಿದರೆ ದೈತ್ಯರು, ಆದರೆ ಅವರು ದೇವತೆಗಳಾದರು. ಅರ್ಥಾತ್ ಇಂದ್ರದೇವರಿಗೆ ಅನುಯಾಯಿಗಳಾಗಿ ಸಹಾಯಕರಾಗಿದ್ದಾರೆ ಹೊರತು ಯಾರೂ ವಿರೋಧಿಗಳಾಗಲಿಲ್ಲ ಅಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಉಮನಾಬಾದ್ ರಸ್ತೆ, ಕಲಬುರಗಿ. ಸುವರ್ಣ ಫೈನಾನ್ಸ್ ಗ್ರೂಪ್. ಹತ್ತು ಹಲವು ಹಣಕಾಸಿನ ಸೌಲಭ್ಯಗಳೊಂದಿಗೆ ಕಲಬುರಗಿ ಮಹಾಜನತೆಯ ನಿರಂತರ ಸೇವೆಯಲ್ಲಿ ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಮಹಾಲಕ್ಷ್ಮಿ ಲೇಔಟ್, ಉಮನಾಬಾದ್ ರಸ್ತೆ, ನೆಹರು ಗಂಜ್, ಕಲಬುರಗಿ. ಸೊಬಗು, ಸೌಂದರ್ಯ, ಗ್ಲಾಮರ್, ಫ್ಯಾಷನ್, ಟ್ರೆಡಿಷನ್, ನಯವಾದ ರೇಷ್ಮೆ ಸೀರೆಗಳಿಗೆ ಕಲಬುರಗಿ ನಗರದ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್,
ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್. ವಿಶೇಷ ಹಬ್ಬಗಳು, ಮದುವೆ, ಉಪನಯನ ಹಾಗೂ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಸಾಂಪ್ರದಾಯಿಕ ಮತ್ತು ನವನವೀನ ಡಿಸೈನರ್ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಡಿಸೈನ್ ಮತ್ತು ಬಣ್ಣಗಳಲ್ಲಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿ. ಕಾಂಜೀವರಂ, ಧರ್ಮಾವರಂ ಸಿಲ್ಕ್, ವಿಶ್ವ ಪ್ರಸಿದ್ಧ ಮೈಸೂರು ಸಿಲ್ಕ್ಸ್, ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು, ಕೊಯಮತ್ತೂರು ಸೀಕೋ ಸಿಲ್ಕ್, ನಾರಾಯಣ್ ಪೇಟ್ ಸೀರೆಗಳು, ಮಲಾಯ್ ಸಿಲ್ಕ್ ಎಂದೇ ಪ್ರಸಿದ್ಧಿ ಪಡೆದ ಸಾಫ್ಟ್ ಸಿಲ್ಕ್, ಬನಾರಸ್ ಸೀರೆಗಳು, ಇಲ್ಕಲ್ ರೇಷ್ಮೆ ಸೀರೆಗಳು ಮತ್ತು ಬಗೆ ಬಗೆಯ ಕಾಟನ್ ಸೀರೆಗಳು ಸೇರಿದಂತೆ ಫ್ಯಾನ್ಸಿ ಡಿಸೈನರ್ ಮತ್ತು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್. ಭೇಟಿ ಕೊಡಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್, ನಂಬರ್ 144, ಬಸುದೆ ಟವರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847227761. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಅಂತೂ ಎರಡೂ ಕಥೆಗಳಲ್ಲಿ ನಾವು ತಿಳಿಯಬೇಕಾದದ್ದು, ತಪ್ಪಿದಾಗ ದೇವತೆಗಳು ದೈತ್ಯರು, ದೇವತೆಗಳು ನಮಗೆ ಶಿಕ್ಷೆ ಕೊಡ್ತಾರೆ, ದೈತ್ಯರು ನಮಗೆ ಪೀಡೆ ಕೊಡ್ತಾರೆ. ಆ ರೀತಿಯ ಪೀಡೆಗೆ ಶಿಕ್ಷೆಗೆ ಗುರಿಯಾಗಬಾರದು ಅಂತ ಅಪೇಕ್ಷೆ ಇದ್ದವರು ಧರ್ಮದಿಂದ, ನ್ಯಾಯದಿಂದ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಬೇಕು. ಆಗ ಈ ತರಹದ ದುಷ್ಟಶಕ್ತಿಗಳಿಗೆ ಎಂದಿಗೂ ಅವಕಾಶ ಇರೋದಿಲ್ಲ ಅಂತ ಮಹಾಭಾರತದ ಸಂದೇಶವನ್ನು ನಾವು ತಿಳಿಯಬೇಕು. ಪೂಜ್ಯಾಯ ರಾಘವೇಂದ್ರಾಯ, ಸತ್ಯಧರ್ಮರಥಾಯ ಚ, ಭಜತಾಂ ಕಲ್ಪವೃಕ್ಷಾಯ, ನಮತಾಂ ಕಾಮಧೇನವೇ, ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ, ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆಯ ಪವಿತ್ರವಾದ ಪರ್ವಕಾಲ. ಇಡೀ ಜಗತ್ತೇ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯಲ್ಲಿ, ಅವರ ಸೇವೆಯಲ್ಲಿ ಇವತ್ತಿನ ದಿವಸ ತಲ್ಲೀನವಾಗಿರುತ್ತದೆ. ಎಲ್ಲ ಊರುಗಳಲ್ಲಿ, ಎಲ್ಲ ದೇಶಗಳಲ್ಲಿ ಅವರ ಸೇವೆಯನ್ನು ಮಾಡಿ ಭಕ್ತರು ಧನ್ಯತೆಯನ್ನು ಅನುಭವಿಸ್ತಾರೆ. ಆ ಎಲ್ಲ ಸಜ್ಜನರು ಧನ್ಯತೆಯನ್ನು ಅನುಭವಿಸುವುದಕ್ಕೆ, ಸೇವೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಅಂತಹ ಅಪಾರವಾದ ಶಕ್ತಿ ಹೇಗೆ ಬಂತು ಅಂತ ನಾವು ತಿಳಿಯಬೇಕು. ಅಪ್ಪಣಾಚಾರ್ಯರು ವರ್ಣನೆ ಮಾಡ್ತಾರೆ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಅನೇಕ ಜನ ಅನೇಕ ಮಾರ್ಗಗಳಿಂದ ಪವಾಡ ಪುರುಷರಾಗಬೇಕೆಂಬ ಪ್ರಯತ್ನವನ್ನು ಮಾಡುವವರಿದ್ದಾರೆ. ಏನೇನೋ ಉಪಾಸನೆಗಳನ್ನು ಮಾಡಿ, ನಾನಾ ರೀತಿಯ ಮ್ಯಾಜಿಕ್ಗಳನ್ನು ತೋರಿಸಿ ಪವಾಡ ಪುರುಷರಾಗಬೇಕು ಅಂತ ಪ್ರಯತ್ನ ಮಾಡುವವರು ಜಗತ್ತಿನಲ್ಲಿರ್ತಾರೆ. ಅಂಥವರಲ್ಲ ರಾಘವೇಂದ್ರ ಸ್ವಾಮಿಗಳವರು. ಅತ್ಯಂತ ಪರಿಶುದ್ಧವಾದಂತಹ ಅನೂಚಾನ ಪರಂಪರೆಯಿಂದ ಪ್ರಾಪ್ತವಾದ ವೈಷ್ಣವ ಸಿದ್ಧಾಂತ, ವಿಷ್ಣು ಸರ್ವೋತ್ತಮತ್ವದ ಸಿದ್ಧಾಂತ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ನಿರೂಪಣೆ ಮಾಡಿದ ವೇದಗಳ, ಇತಿಹಾಸ ಪುರಾಣಗಳ ಸಕಲ ಶಾಸ್ತ್ರಗಳಿಗೆ ಸಮ್ಮತವಾದ ಆ ಸಿದ್ಧಾಂತವನ್ನು ನಂಬಿ, ಅದೇ ಉಪಾಸನೆಯನ್ನು ನಿರಂತರವಾಗಿ ಮಾಡಿ, ಭಗವಂತನ ಅನುಗ್ರಹದಿಂದ ವಾಯುದೇವರ, ಟೀಕಾಕೃತ್ಪಾದರ, ವ್ಯಾಸರಾಜರ ಇಂತಹ ಮಹನೀಯರ, ಜ್ಞಾನಿಗಳ ಅನುಗ್ರಹದಿಂದ ಶುದ್ಧವಾದ ಸಾತ್ವಿಕವಾದಂತಹ ಸಂಪತ್ತನ್ನು ಪಡೆದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಅಪ್ಪಣಾಚಾರ್ಯರು ಬಹಳ ಸುಂದರವಾಗಿ ಹೇಳುತ್ತಾರೆ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಅದು ಶಾಪ ಕೊಡುವ, ಶಾಪಾನುಗ್ರಹ
ಸಂಪತ್ತು ಅಂತಾರೆ. ಶಾಪ ಕೊಡುವ ಶಕ್ತಿ, ಅನುಗ್ರಹ ಮಾಡುವ ಶಕ್ತಿ, ಗ್ರಂಥಗಳ ರಚನೆ ಮಾಡಿದ ಶಕ್ತಿ, ಪರಮಾದಿಗಳ ನಿಗ್ರಹ ಮಾಡಿದ ಶಕ್ತಿ, ನಾನಾ ರೀತಿಯ ಪವಾಡಗಳನ್ನು ತೋರಿಸಿದ ಶಕ್ತಿ, ಏನೇನು ಶಕ್ತಿ ಏನೇನು ಸಂಪತ್ತು ಅವರಿಗೆ ಉಂಟೋ ಅದೆಲ್ಲ ಸಂಪತ್ತು ಕೂಡ ಭಗವಂತನ ವಾಯುದೇವರ ಟೀಕಾಕೃತ್ಪಾದರ ಸೇವೆಯಿಂದ ಬಂದಂತಹ ಸಂಪತ್ತು ಅಂತ ನಾವು ತಿಳಿಯಬೇಕು. ಆ ಸೇವೆಯನ್ನು ಅವರು ಮಾಡಿದ್ದು ಎಂತಹ ಸೇವೆ? ಅವರ ಗ್ರಂಥಗಳಿಗೆ ನಿನ್ನೆ ದಿವಸ ಎಲ್ಲ ಕೇಳಿದ್ದೀರಿ, ಅವರೆಲ್ಲರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದರು, ಅವರೆಲ್ಲರ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡಿದರು, ಅವರೆಲ್ಲರ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡುವ ಶಿಷ್ಯರನ್ನು ನಿರ್ಮಾಣ ಮಾಡಿದರು. ಅಂತಹ ಸೇವೆಯನ್ನು ಮಾಡಿ ಈ ಸಂಪತ್ತನ್ನು ಪಡೆದಿದ್ದಾರೆ. ಜಗತ್ತಿಗೆಲ್ಲ ಆದರ್ಶವಾಗಿ ಅವರು ತಮ್ಮ ಜೀವನವನ್ನು ಮುಂದಿಟ್ಟಿದ್ದಾರೆ. ಕೋಟಿ ಕೋಟಿ ಜನ ಭಕ್ತರು ಸೇವೆ ಮಾಡಿ ಫಲವನ್ನು ಪಡೀತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ನನ್ನ ಜೀವನವನ್ನೇ ನೋಡಿ ತಿಳಿದುಕೊಳ್ಳಿ ಅಂತ ರಾಘವೇಂದ್ರ ಸ್ವಾಮಿಗಳವರು ತೋರಿಸ್ತಾರೆ. ನಾನಿಷ್ಟೆಲ್ಲ ಸಂಪತ್ತು ಪಡೆದದ್ದು ಶಾಸ್ತ್ರಗಳ ಅಧ್ಯಯನದಿಂದ, ಪಾಠ ಪ್ರವಚನಗಳಿಂದ, ಗ್ರಂಥಗಳ ವ್ಯಾಖ್ಯಾನ ಮಾಡೋದರಿಂದ. ಹಾಗಾದರೆ ನೀವು ಜೀವನದಲ್ಲಿ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಳ್ಳಿ. ನಿಮಗೂ ಅನೇಕ ಅಪೇಕ್ಷೆಗಳಿವೆಯಲ್ಲ, ಎಲ್ಲರೂ ಆ ದೊಡ್ಡ ಮಟ್ಟದ ಸಾಧನೆ ಮಾಡಲಿಕ್ಕೂ ಆಗೋದಿಲ್ಲ, ಆ ಸಂಪತ್ತನ್ನು ಪಡೆಯೋದಕ್ಕೂ ಆಗೋದಿಲ್ಲ. ಅಪೇಕ್ಷೆಯನ್ನು ಪಡಬಾರದು, ರಾಯರ ಹಾಗಾಗ್ತೇವೆ ಅಂತ ಅಪೇಕ್ಷೆಯನ್ನು ಪಡೋದಲ್ಲ. ಆದರೆ ಜೀವನದಲ್ಲಿ ನಾವು ಸುಖವಾಗಿರಬೇಕು, ಒಳ್ಳೆಯ ಸೌಭಾಗ್ಯವನ್ನು ಪಡೆಯಬೇಕು. ಈ ಅಪೇಕ್ಷೆಯನ್ನಂತೂ ಪಡುವುದಕ್ಕೂ ತಪ್ಪಿಲ್ಲ. ಆ ಅಪೇಕ್ಷೆ ಪೂರ್ಣವಾಗಬೇಕಾದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಸಾಧನೆಯನ್ನು ಮಾಡಿ ಸಂತೋಷದಿಂದ ಜೀವನವನ್ನು ನಡೆಸಬೇಕು. ನಾಲ್ಕು ಜನರಿಗೂ ಮಾರ್ಗದರ್ಶನ ಮಾಡಬೇಕು, ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ನಾವು ಸುಖವಾಗಿರೋ ಹಾಗೆ ಆಗಬೇಕು ಅಂತ ಅಪೇಕ್ಷೆ ಇದ್ದರೆ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಜನ್ಮ ಜನ್ಮಾಂತರಗಳಲ್ಲಿಯೂ, ಇಹಲೋಕದಲ್ಲಿಯೂ, ಪರಲೋಕದಲ್ಲಿಯೂ ಸುಖವಾಗಿರಬೇಕು ಅಂತ ಅಪೇಕ್ಷೆ ಇದ್ದರೆ ಇದೊಂದನ್ನೇ ಅನುಸರಣೆ ಮಾಡಿ ಸಾಕು. ಹೇಗೆ ನಾನು ಭಗವಂತನ ಸೇವೆಯನ್ನು ಮಾಡಿದೆನೋ ಹಾಗೆ ಭಗವಂತನ ಸೇವೆಯನ್ನು ಮಾಡಿ, ಶಾಸ್ತ್ರಗಳನ್ನು ನಂಬಿ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರವಾಗುತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಜೀವನದಿಂದಲೇ ತಿಳಿಸಿಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಭಕ್ತಿಯನ್ನು ಮಾಡುವ ಸಕಲ ಸಜ್ಜನರು ಕೂಡ ಅವರ ಈ ಸಂದೇಶವನ್ನು ಅನುಷ್ಠಾನದಲ್ಲಿ ತರುವ ಪ್ರಯತ್ನ ಮಾಡಬೇಕು. ನೀವೆಲ್ಲ ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ, ರಾಯರ ಸೇವೆ ಮಾಡುವ ಭಕ್ತರು, ರಾಯರ ಆರಾಧನೆಯ ಈ ಪವಿತ್ರ ಪ್ರಸಂಗದಲ್ಲಿ ರಾಯರ ಪ್ರೀತಿಗಾಗಿ, ರಾಯರಲ್ಲಿ ಅಂತರ್ಯಾಮಿಯಾದ ಭಗವಂತನ ಪ್ರೀತಿಗಾಗಿ ಸಂಕಲ್ಪವನ್ನು ಮಾಡಿ, ಬರೀ ಸಂಕಲ್ಪವಲ್ಲ, ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳ ಅಧ್ಯಯನವನ್ನು ಮಾಡುತ್ತೇವೆ. ಪೂರ್ಣವಾಗಿ ಆಳಕ್ಕೆ ಇಳಿದು ಆ ಗ್ರಂಥಗಳನ್ನು ಅಧ್ಯಯನ ಮಾಡುವುದಕ್ಕೆ ಎಲ್ಲರಿಗೂ ಸಾಧ್ಯವಾಗಲಿಕ್ಕಿಲ್ಲ. ಕಾರಣಾಂತರಗಳಿಂದ ಅದರ ಸಾಮಾನ್ಯ ಭಾವವನ್ನಾದರೂ ಜ್ಞಾನಿಗಳಿಂದ, ವಿದ್ವಾಂಸರಿಂದ ಕೇಳಿ ತಿಳಿದು ರಾಯರ ಸಂದೇಶವನ್ನು ಟೀಕಾಕೃತ್ಪಾದರ ಶ್ರೀಮದ್ ಆಚಾರ್ಯರ ವೇದವ್ಯಾಸದೇವರ ಉಪದೇಶಗಳನ್ನು ತಮ್ಮ ವ್ಯಾಖ್ಯಾನಗಳ ಮೂಲಕ ರಾಯರು ತಿಳಿಸಿಕೊಟ್ಟಿದ್ದಾರೆ. ರಾಯರ ಮಾತಿನಲ್ಲಿ ವೇದವ್ಯಾಸದೇವರ, ಶ್ರೀಮದ್ ಆಚಾರ್ಯರ, ಟೀಕಾಕೃತ್ಪಾದರ, ವ್ಯಾಸರಾಜರೇ ಮೊದಲಾದ ಮಹನೀಯರ ಸಂದೇಶಗಳನ್ನು ತಿಳಿದು ಅದರಂತೆ ನಾವು ಅನುಷ್ಠಾನ ಮಾಡುತ್ತೇವೆ ಎನ್ನುವಂತಹ ಸಂಕಲ್ಪ ಮಾಡಿ, ಪರಿಮಳ, ಭಾವದೀಪ ಇಂತಹ ಬಹಳ ಕಠಿಣವಾದ, ಗಂಭೀರವಾದಂತಹ ಗ್ರಂಥಗಳ ಅಧ್ಯಯನ ಎಲ್ಲರಿಗೂ ಸಾಧ್ಯವಾಗಲಿಕ್ಕಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೆ ತಿಳಿಯುವಂತಹ ಗ್ರಂಥಗಳನ್ನು ಬರೆದಿದ್ದಾರೆ, ಅದೇ ಅವರ ದೊಡ್ಡಸ್ತಿಕೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಅಂತ ಬರೆದಿದ್ದಾರೆ. 32 ಅಧ್ಯಾಯಗಳಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅತ್ಯಂತ ವಿಸ್ತೃತವಾಗಿ ಹೇಳಿದ ರಾಮಾಯಣ ಮಹಾಭಾರತಗಳ ಕಥೆಗಳನ್ನು 32 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ
ಸುಲಭವಾಗಿ ಅದನ್ನು ಪಾರಾಯಣ ಮಾಡಿದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾರಾಯಣ ಮಾಡಿದ ಫಲ ಸಿಗೋ ಹಾಗೆ ಅಷ್ಟೆಲ್ಲ ಪಾರಾಯಣ ಮಾಡಲಿಕ್ಕೆ ಆಗೋದಿಲ್ಲ, ಶಕ್ತಿ ಇಲ್ಲ, ಸಮಯ ಇಲ್ಲ, ಏನೋ ಒಂದು ಕಾರಣಕ್ಕೆ ಸರಿ ಇಷ್ಟನ್ನಾದರೂ ಪಾರಾಯಣ ಮಾಡಿ. ಶ್ರೀಮದ್ ಆಚಾರ್ಯರ ನಿರ್ಣಯಕ್ಕೆ ಅನುಗುಣವಾಗಿ ಬರೆದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಾರ ಸಂಗ್ರಹ, ಭಾವ ಸಂಗ್ರಹ, ಅದನ್ನು ವಿದ್ವಾಂಸರಿಂದ ಕಲಿತು ಪಾರಾಯಣ ಮಾಡಿ ಅದರ ಅರ್ಥವನ್ನು ಅನುಸಂಧಾನ ಮಾಡುವುದಕ್ಕೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳಿದ್ದಾರೆ. ಶ್ರೀಮದಾಚಾರ್ಯರ ನಿರ್ಣಯಕ್ಕನುಗುಣವಾಗಿ ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಕಥೆಗಳನ್ನು ತಿಳಿಸಿಕೊಟ್ಟಿದ್ದಾರೆ, ತತ್ವಗಳನ್ನು ಹೇಳಿದ್ದಾರೆ. ಅದರಲ್ಲಿ ಏನು ಕಷ್ಟ ಇದೆ? ರಾಯರಲ್ಲಿ ಬಹಳ ಭಕ್ತಿ ಇದೆ, ಶ್ರದ್ಧೆ ಇದೆ ಅಂತ ಒಂದು ಕಡೆಗೆ ಹೇಳಿಕೊಂಡು ಆ ರಾಯರಿಗೆ ಅತ್ಯಂತ ಪ್ರಿಯವಾದ ಕಾರ್ಯವನ್ನು ಮಾಡೋದಿಲ್ಲ ಅಂದರೆ ಅದೆಂತಹ ಭಕ್ತಿ? ನೀವೇ ಹೇಳಿ, ಅನೇಕ ಜನ ಈ ಊರಲ್ಲಿ ಕವಿಗಳಿದ್ದೀರಿ, ಬೇಕಾದಷ್ಟು ಕವಿಗಳು ಇಲ್ಲಿ ಬಂದು ಕವಿತೆಯ ವಾಚನಗಳನ್ನೆಲ್ಲ ಮಾಡಿ ಹೋಗಿದ್ದಾರೆ. ಇನ್ನು ಕೆಲವರು ಕಲಾಕಾರರು, ಚಿತ್ರಕಾರರು, ಚಿತ್ರದ ಪ್ರದರ್ಶನ ಮಾಡಿದವರಿದ್ದಾರೆ, ರಂಗವಲ್ಲಿ ಪ್ರದರ್ಶನ ಮಾಡಿದವರು, ಬೇರೆ ಬೇರೆಯವರು, ಬೇರೆ ಬೇರೆ ಕಲೆಗಳು ಅನೇಕ ಜನರಲ್ಲಿದೆ. ನಿಮ್ಮ ನಿಮ್ಮಲ್ಲಿ ಏನೇನು ಕಲೆಗಳಿವೆ ಆ ಕಲೆಗಳನ್ನು ಗುರುತಿಸಿ ನಿಮ್ಮನ್ನು ಪ್ರಶಂಸೆ ಮಾಡಿದರೆ ನಿಮಗೆ ಸಂತೋಷವಾಗತ್ತೋ? ಭಾರೀ ದೊಡ್ಡ ಕಲಾವಂತ, ಸಂಗೀತಗಾರ ಅಥವಾ ಇನ್ನೊಬ್ಬ ಚಿತ್ರಗಾರ, ಅವನನ್ನು ಸ್ಟೇಜ್ ಮೇಲೆ ಕರೆದು ಒಳ್ಳೆ ಪಂಚೆ ಉಟ್ಕೊಂಡಿದ್ದಾರೆ, ಧೋತ್ರ ಚೆನ್ನಾಗಿದೆ, ಹೊಚ್ಕೊಳ್ಳೋದು ಚೆನ್ನಾಗಿದೆ, ಎಷ್ಟು ಬಿಳಿ ಇದೆ ನೋಡ್ರಿ, ಇಂತಹ ಒಬ್ಬ ವ್ಯಕ್ತಿಗಳು ನಿಮ್ಮ ಮುಂದೆ ನಿಂತದ್ದು ನಿಮ್ಮ ಭಾಗ್ಯ, ಅಂಥವರಿಗೆ ನಾವು ಸನ್ಮಾನ ಮಾಡೋದು ನಮಗೆ ವಿಶೇಷವಾಗಿ ಸಂತೋಷ ಅಂತ ಹೇಳಿ ಅವನಿಗೊಂದು ಶಾಲು ಹೊದಿಸಿ ಕಳಿಸಿದರೆ ಶಾಲೆನೋ ಅವನಿಗೆ ಹೊದಿಸಿದ್ವಿ, ಸ್ಟೇಜ್ ಮೇಲೂ ಕರೆದಾಯಿತು, ಆದರೆ ಹೇಳಿದ್ದೇನು, ಚಲೋ ಧೋತ್ರ ಉಟ್ಕೊಂಡು ಹಚ್ಕೊಂಡು ಬಂದಾನೆ ಅಂತ ಇಷ್ಟೇ ಹೇಳಿದರು. ಅವನು ಒಬ್ಬ ದೊಡ್ಡ ಸಂಗೀತಗಾರ, ಕಲಾಗಾರ ಅಂತ ಅವನು ಪರಿಚಯನೇ ಮಾಡಿಸಲಿಲ್ಲ. ಆ ಸಂಗೀತದೊಳಗೆ ಏನವನು ಕೃಷಿ ಮಾಡಿದ, ಬೇರೆ ಸಂಗೀತಗಾರರು ಹಾಡಲಿಕ್ಕೆ ಆಗದೇ ಇರುವಂತಹ ಅಪೂರ್ವವಾದ ರೀತಿಯಲ್ಲಿ ಏನು ತನ್ನದೇ ಆದ ಸಾಧನೆಯನ್ನು ಅಲ್ಲಿ ಇಟ್ಟಿದ್ದಾನೆ, ಅದು ಯಾವುದನ್ನೂ ಗುರುತಿಸದೆ ಏನೋ ಹೇಳಿ ಕಳಿಸಿದರೆ ಸನ್ಮಾನ ಮಾಡಿದ್ದೇವೆ, ಹೇಳಿದ್ದೇನೋ? ಅಥವಾ ಅಂಥವನನ್ನು ಕರೆದು ಸಭಾಮಧ್ಯದಲ್ಲಿ, ಇವರು ಬಹಳ ಉದಾರಿಗಳು, ಬೇಕಾದಷ್ಟು ಸಂಪತ್ತಿದೆ, ಏನು ಕೇಳಿದರೂ ಡೊನೇಷನ್ ಕೊಡ್ತಾರೆ, ನಮ್ಮ ಸಂಸ್ಥೆಗೆ 10,000 ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ ಎಂದು ಶಾಲು ಹೊದಿಸಿದರೆ ಅವನಿಗೆ ಸಂತೋಷವಾಗೋದಿಲ್ಲ. ಅವನು 10,000 ರೂಪಾಯಿ ಕೊಟ್ಟಿರ್ಬೋದು, ಅವನು ಒಳ್ಳೆ ಪಂಚೆ ಉಟ್ಕೊಂಡು ಬಂದಿರಬಹುದು, ಇನ್ನು ಅನೇಕ ರೀತಿಯ ಮೇಲ್ಮೈ ಗುಣಗಳು ಅವನಲ್ಲಿ ಇರಬಹುದು, ಆದರೆ ಅವನ ನಿಜವಾದ ಗುಣ ಯಾವುದು ಅಂದರೆ ಸಂಗೀತ. ಮತ್ತೊಬ್ಬ ವಿದ್ವಾಂಸ, ಇನ್ನೊಬ್ಬ ಸಮಾಜ ಸೇವಕ, ಅವರಲ್ಲಿ ಒಂದು ವಿಶೇಷ ಗುಣಗಳಿರುತ್ತೆ, ಅದನ್ನು ಗುರುತಿಸಿ ನೀವು ಹೊಗಳಿದಾಗ ಅವರಿಗೆ ಸಂತೋಷವಾಗುತ್ತೆ ಹೊರತು ಏನೋ ಹೇಳಿದರೆ ಸಂತೋಷವಾಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ನಿನ್ನೆ ದಿವಸ ಎಲ್ಲ ಕೇಳಿದ್ದೀರಿ ರಾಘವೇಂದ್ರ ಸ್ವಾಮಿಗಳು ಅಧ್ಯಯನ ಮಾಡಿದ ರೀತಿ ಏನು ಅಂತ. ಅವರು ಬರೆದ ಪರಿಮಳ ಗ್ರಂಥವನ್ನು ಅಧ್ಯಯನ ಮಾಡಿ ನಾವೆಲ್ಲ ಆನಂದ ಪಡ್ತೇವೆ, ಶ್ರೀಮನ್ಯಾಯಸುಧಾ ಗ್ರಂಥದ ಭಾವವನ್ನು ತಿಳಿಸುವುದಕ್ಕೆ ಅವರು ಮಾಡಿದ ಉಪಕಾರವನ್ನು ಸ್ಮರಿಸ್ತೇವೆ, ಆದರೆ ಅವರು ಬರೆಯುವಾಗ ಹೇಗೆ ಬರೆದರು? ಒಣಗಿದ ಎಲೆಗಳನ್ನು ಸುಟ್ಟು ಆ ಬೆಳಕಿನಲ್ಲಿ ಓದಿದ್ದು, ಆ ಬೆಳಕಿನಲ್ಲಿ ಬರೆದದ್ದು, ರಾತ್ರಿಯೆಲ್ಲ ಬರೆದದ್ದು, ನಿದ್ರೆಗೆಟ್ಟು ಬರೆದದ್ದು, ಇಷ್ಟೆಲ್ಲ ಕಷ್ಟವನ್ನು ಸಹಿಸಿ ಹರಿವಾಯು ಗುರುಗಳ ಸೇವೆ ಎನ್ನುವ ಒಂದೇ ಭಾವನೆಯಿಂದ, ಮುಂದೆ ಬರುವ ಎಲ್ಲ ಸಜ್ಜನರಿಗೆ ಉಪಕಾರವಾಗಲಿ ಅಂತನ್ನುವ ಒಂದೇ ಒಂದು ಭಾವನೆಯಿಂದ ಇಂತಹ ದೊಡ್ಡ ಕಾರ್ಯವನ್ನು ಅವರು ಮಾಡಿದಾಗ, ಆ ಕಾರ್ಯವನ್ನು ನೋಡಿ, ಆ ಗ್ರಂಥಗಳನ್ನು ಓದಿ, ಅದರಲ್ಲಿ ಅವರು ಮಾಡಿದಂತಹ ಕಾರ್ಯಗಳನ್ನು ಗಮನಿಸಿ ಸಂತೋಷಪಟ್ಟು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ರಾಯರು ಅಂದರೆ ಏನು ರಾಯರಿಗೆ ಸಂತೋಷವಾಗ್ತದೆ? 1 ಕೋಟಿ ಲೀಟರ್ ಹಾಲಿನಿಂದ ಅವರಿಗೆ ಅಭಿಷೇಕ ಮಾಡಿದರೆ ಸಂತೋಷವಾಗೋದಿಲ್ಲ. ಓ, ನಾನು ಮಾಡಿದ ಕೃತಿಯನ್ನು ಇವನು ಚೆನ್ನಾಗಿ ಗಮನಿಸಿದ್ದಾನೆ ಹಾಗಾದರೆ ಅಂತ ಆವಾಗ ಅವರು ಪ್ರಸನ್ನರಾಗಿ ಏನು ಅನುಗ್ರಹ ಮಾಡ್ತಾರೆ, ಅದು ನಿಜವಾದ ಅನುಗ್ರಹ. ಆ ರೀತಿಯ ಪ್ರಯತ್ನ ನಮ್ಮದಾಗಬೇಕು. ಸರಿ, ಎಲ್ಲರಿಗೂ ಪರಿಮಳ ಭಾವದೀಪಗಳ ಅಧ್ಯಯನ ಸಾಧ್ಯ ಇಲ್ಲ, ಗೀತಾ ವಿವೃತಿ ಅದೂ ಕಷ್ಟವಾಗುತ್ತೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ, ರಾಮಚಾರಿತ್ರ ಮಂಜರಿ,
ಪ್ರಾತಃ ಸಂಕಲ್ಪ ಗದ್ಯವನ್ನು ಮಾಡಿದ್ದಾರೆ. ವಾಯುದೇವರ ಮಹಿಮೆ, ಭಗವಂತನ ಮಹಿಮೆ, ಅದನ್ನು ಪ್ರಾತಃಕಾಲದಲ್ಲಿ ಎದ್ದು ಸ್ಮರಣೆ ಮಾಡಿ ನನ್ನ ಗುರುಗಳಾದ ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ಭಗವಂತ, ಆ ಭಗವಂತನ ಪ್ರೇರಣೆಯಿಂದ ವಾಯುದೇವರು ಶ್ರೀಮದಾಚಾರ್ಯರು ನನಗೇನು ಪ್ರೇರಣೆ ಮಾಡ್ತಾರೋ ಆ ರೀತಿಯಾಗಿ ನಾನು ದಿನನಿತ್ಯದ ಶಾಸ್ತ್ರೋಕ್ತ ಕರ್ತವ್ಯ ಕರ್ಮಗಳನ್ನು ನಾನೂ ಮಾಡ್ತೇನೆ, ನನ್ನವರಿಂದಲೂ ಮಾಡಿಸ್ತೇನೆ. ಮದಾಜ್ಞಾಕಾರಿಭಿ, ವಿದ್ಯಾ ಸಂಬಂಧಿಭಿ, ದೇಹ ಸಂಬಂಧಿಭಿ, ತ್ವದೀಯೈಹಿ, ಅಶೇಷಜನೈಹಿ, ತ್ವತ್ಸರ್ವಕರ್ತೃತ್ವ ಕಾರಯಿತೃತ್ವ ಜನುಸಂಧಾನಪೂರ್ವಕಂ ಕಾರಯಿಷ್ಯೇ ಚ. ಬಹಳ ದೊಡ್ಡ ಸಂದೇಶ ರಾಯರು ಕೊಟ್ಟದ್ದು. ಇಂತಹ ಅಮೂಲ್ಯವಾದ ಸಂದೇಶಗಳನ್ನು ತಿಳಿಯದೆ, ಇದು ಒಂದಲ್ಲ, ಇಂತಹ ನೂರಾರು ಸಂದೇಶಗಳನ್ನು, ಸಹಸ್ರಾರು ಸಂದೇಶಗಳನ್ನು ನೀಡಿದ ಅವರ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳದೆ, ಉಪದೇಶಗಳನ್ನು ಕೇಳದೆ ಸುಮ್ಮನೆ ನಾವು ರಾಯರಲ್ಲಿ ಭಕ್ತಿಯನ್ನು ಮಾಡ್ತೇವೆ ಅಂತ ಹೇಳಿಕೊಂಡ್ರೆ ಅದು ಹೇಗೆ ಸರಿಯಾದೀತು? ರಾಯರಂತಾರೆ, ನಾವು ಧರ್ಮ ಮಾಡಿದರೆ ಸಾಲದು ಅಂತಾರೆ. ನನ್ನ ಆಜ್ಞೆಯನ್ನು ಕೇಳುವವರು ಜಗತ್ತಿನೊಳಗೆ ಬೇಕಾದಷ್ಟು ಜನ ಇರ್ತಾರೆ. ಒಬ್ಬ ವೈದ್ಯ ಅಂದರೆ ಸಾಕಷ್ಟು ಜನ ಪೇಷಂಟ್ಗಳು ಅವನು ಹೇಳಿದಾಗ ಕೇಳ್ತಾರೆ. ಒಬ್ಬ ವಕೀಲ ಇರ್ಬೋದು, ಅವನ ಪಕ್ಷಗಾರರೆಲ್ಲ ಅವನು ಹೇಳಿದಂತೆ ಕೇಳ್ತಾರೆ. ಇಂಜಿನಿಯರ್ ಇದ್ದರೆ ಅವನಿಂದ ಕೆಲಸ ಆಗಬೇಕು ಅಂದರೆ ಅವನು ಹೇಳಿದ ಹಾಗೆ ಉಳಿದ ಅವನಿಂದ ಯಾರು ಮನೆ ಕಟ್ಟಿಸಿಕೊಳ್ಬೇಕೋ, ತಮ್ಮ ಕೆಲಸ ಮಾಡಿಕೊಳ್ಬೇಕೋ, ಅವರೆಲ್ಲ ಅವನ ಮಾರ್ಗದರ್ಶನವನ್ನು ಅನುಸರಣೆ ಮಾಡ್ತಾರೆ. ಒಬ್ಬ ವಿದ್ವಾಂಸನಿಗೆ ಅವನ ಪಾಠ ಪ್ರವಚನಗಳನ್ನು ಕೇಳುವ ಶಿಷ್ಯರು ನೂರಾರು ಜನ ಇರ್ತಾರೆ. ಇನ್ನೊಬ್ಬ ಸಮಾಜದ ಮುಖಂಡ, ನಾಯಕ, ಶಾಸಕ ಅವನನ್ನು ಫಾಲೋ ಮಾಡುವಂಥವರು ಸಹಸ್ರಾರು ಜನ ಇರ್ತಾರೆ. ಅಂತಹ ಅನೇಕ ಜನ ಇರ್ತಾರೆ. ತನ್ನ ಕೆಲಸ ಎಷ್ಟೋ ಅಷ್ಟಕ್ಕೆ ಮಾತ್ರ ಅವರ ಉಪಯೋಗವನ್ನು ಮಾಡಿಕೊಳ್ಳದೆ ಅವರಿಂದ ಧರ್ಮವನ್ನೂ ಮಾಡಿಸುವ ಪ್ರಯತ್ನವನ್ನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ತಾನು ಮಾಡಿದ ಅಂದರೆ ನಮ್ಮ ಸಮಾಜದಲ್ಲಿ ಧರ್ಮ ಅತ್ಯಂತ ಉಚ್ಛ್ರಾಯದ ಸ್ಥಿತಿಗೆ ಹೋಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳವರ ಸಂದೇಶ. ಪ್ರತಿಯೊಬ್ಬ ವ್ಯಕ್ತಿಯು ನಾನು ಮಾಡುವಂತೆ ನನ್ನ ಜೊತೆಗೆ ಇನ್ನು 4 ಜನ 5 ಜನರಿಂದ ನಾನು ಮಾಡಿಸ್ತೇನೆ ಸಾಕು, ಅಷ್ಟೇ, ಭಾಳ ದೊಡ್ಡ ಸಂಕಲ್ಪ ಬೇಡ, 10 ಲಕ್ಷ ಮಂದಿ ಕಡೆಯಿಂದ ಮಾಡಿಸ್ತೇನೆ ಅದೆಲ್ಲ ಬೇಡ. ನಾನು ಸಂಧ್ಯಾವಂದನ ಮಾಡ್ತಾ ಇದ್ದೇನಲ್ವ, ನನ್ನ ಜೊತೆಗೆ ಇನ್ನೊಂದು 5 ಜನನ್ನು ನಾನು ಸೇರಿಸಿಕೊಳ್ತೇನೆ. ಅಕ್ಕಪಕ್ಕದ ಮನೆಯವರ ಜೊತೆಗೆ ಹರಟೆ ಹೊಡೆಯುವಾಗ, ಮಾತನಾಡುವಾಗ, ಪ್ರೀತಿಯಿಂದ ತಿರುಗಾಡುವಾಗ, ಏನೋ ಮಾಡಿ ಕನ್ವಿನ್ಸ್ ಮಾಡಿ ನನಗೆ ಮಾಡಲಿಕ್ಕಾಗದೇ ಇದ್ದರೂ ಹತ್ತಿರ ಇರುವ ವಿದ್ವಾಂಸರ ಹತ್ತಿರ, ಹಿರಿಯರ ಹತ್ತಿರ ಕರೆದುಕೊಂಡು ಹೋಗಿ ಉಪದೇಶ ಮಾಡಿಸಿ, ಅಂತೂ ಅವರನ್ನು ನನ್ನಂತೆ ಸಂಧ್ಯಾವಂದನ ದೇವರ ಪೂಜೆ ಮಾಡೋ ಹಾಗೆ, ಪರೋಪಕಾರ ಮಾಡೋ ಹಾಗೆ, ದುರ್ವ್ಯಸನಗಳನ್ನು ಬಿಡೋ ಹಾಗೆ ನಾನು ಪ್ರಯತ್ನ ಮಾಡ್ತೇನೆ. ಅವರಲ್ಲಿ ಏನಾದರೂ ಮದ್ಯಪಾನವೋ ಧೂಮ್ರಪಾನವೋ ಗುಟ್ಕಾನೋ ಏನೇನೋ ಚಟಗಳು ಇಂಥವುಗಳು ಇದ್ದರೆ ಹೇಗಾದರೂ ಮಾಡಿ ಅದನ್ನು ಬಿಡಿಸ್ತೇನೆ, ಅವರನ್ನು ಸನ್ಮಾರ್ಗಕ್ಕೆ ತರ್ತೇನೆ. ಗುಟ್ಕಾ ಹೋಗಿ ಬಾಯಿಯಲ್ಲಿ ದೇವರ ಪಾದಕ್ಕೆ ಅರ್ಪಿಸಿದ ತುಳಸಿ ಕಾಣಿಸ್ಬೇಕು. ಮದ್ಯಪಾನ ಮಾಡಬಾರದು, ತೀರ್ಥಪಾನ ಮಾಡೋ ಹಾಗಾಗಬೇಕು. ಆ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರೆ ಎಷ್ಟು ಜನರು ಸುಧಾರಣೆ ಆಗ್ತಿದ್ರು. ಜಗತ್ತಿನೆಲ್ಲ ಸಜ್ಜನರು ಸಾಕಷ್ಟು ಜನ ಇದ್ದಾರಲ್ವ, ದುರ್ಜನರು ಕಡಿಮೆ. ಇರೋ ಸಜ್ಜನರೆಲ್ಲ ಈ ರೀತಿ ಪ್ರಯತ್ನ ಮಾಡಿದರೆ ಯಾರು ದುರ್ಜನರು ಉಳಿತಾರೆ? ದುರ್ವ್ಯಸನಗಳು ಎಲ್ಲಿರ್ತವೆ? ದೇವರ ಸೇವೆ ಮಾಡದವರು, ಪರೋಪಕಾರ ಮಾಡದೇ ಇದ್ದವರು ಯಾರು ಉಳಿತಾರೆ? ಎಲ್ಲರೂ ಈ ರೀತಿಯ ಪ್ರಯತ್ನ ಮಾಡಿದರೆ. ಆದರೆ ಆ ರಾಯರ ಸಂದೇಶವನ್ನು ಅನುಷ್ಠಾನದಲ್ಲಿ ತರಬೇಕಷ್ಟೇ. ಮದ ಆಜ್ಞಾಕಾರಿಭಿ, ವಿದ್ಯಾ ಸಂಬಂಧಿಭಿ, ದೇಹ ಸಂಬಂಧಿಭಿಶ್ಚ ತ್ವದೀಯೈಹಿ, ಅಶೇಷ ಜನೈಹಿ. ಮನೆಗೆ ಹಿರಿಯ ಮನುಷ್ಯನಾಗಿರ್ತಾನೆ, ಬೇಕಾದಷ್ಟು ಜನ ಮಾತು ಕೇಳುವವರು ಇರ್ತಾರೆ, ಬಳಗದವರು. ಆ ಬಳಗದ ಜನರ ಜೊತೆಗೆ ತನ್ನ ಸ್ನೇಹ ಸಂಬಂಧದಲ್ಲಿ ವ್ಯತ್ಯಾಸ ಆದೀತು ಅನ್ನುವ ಭಯಕ್ಕೆ ಏನೂ ಹೇಳೋದಿಲ್ಲ. ಅವ ಏನು ತಪ್ಪು ಮಾಡಿದರೂ ಮಾಡಲಿ, ನನ್ನ ಪಾಡಿಗೆ ನಾನು ಧರ್ಮ ಮಾಡಿಕೊಂಡಿರ್ತೇನೆ, ಸಾಕು ಮಹಾರಾಯ, ಅವರೇನಾದರೂ ಮಾಡಲಿ ಅಂತ ಪ್ರಯತ್ನ ಮಾಡಿ. ಒಂದೇ ಸಲಕ್ಕೆ ಜಗಳ ಆಡೋದು ಬೇಕಾಗಿಲ್ಲ, ಧರ್ಮಕ್ಕಾಗಿ ಏನು ಯುದ್ಧ ಮಾಡುವುದು ಬೇಡ,
ಸಂಬಂಧ ಕೆಡಿಸಿಕೊಳ್ಳೋದು ಬೇಡ. ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ತಿಳುವಳಿಕೆಯನ್ನು ನೀಡಿ, ಸ್ವಲ್ಪ ನಿಧಾನವಾಗಿ ಹೇಳುವ ರೀತಿಯಲ್ಲಿ ಧರ್ಮದ ಉಪದೇಶವನ್ನು ಮಾಡಿ ಅವರ ಮನಸ್ಸನ್ನು ಒಲಿಸಿದರೆ ಎಂತಹ ನಾಸ್ತಿಕರು ಆಸ್ತಿಕರಾಗುವುದಕ್ಕೆ ಸಾಧ್ಯ? ಅದಕ್ಕೆ ತನ್ನ ಬಾಂಧವ್ಯದ ಉಪಯೋಗವನ್ನು ತೆಗೆದುಕೊಳ್ಳಬೇಕು. ತನ್ನ ವಿದ್ಯೆ, ತನ್ನಲ್ಲಿರುವಂತಹ ಅನೇಕ ಗುಣಗಳು, ತನ್ನ ಅವಶ್ಯಕತೆ ಸಮಾಜಕ್ಕೆ ಏನಿದೆ ಅಂತ ತಿಳಿದು ಅದನ್ನು ಧರ್ಮದ ಪ್ರಸಾರಕ್ಕೆ, ತತ್ವಜ್ಞಾನದ ಪ್ರಸಾರಕ್ಕೆ ತಾನು ಉಪಯೋಗಿಸಬೇಕು. ಅಂತಹ ಶುಭ ಸಂಕಲ್ಪವನ್ನು ಬೆಳಗ್ಗೆ ಎದ್ದು ಕೂಡಲೇ ಮೊದಲು ಮಾಡಿ ಆಮೇಲೆ ಹಾಸಿಗೆಯಿಂದ ಹೇಳಿ ಅಂತಾರೆ ರಾಯರು. ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತ್ವದೀಯೈಹಿ ಅಶೇಷ ಜನೈಹಿ ತ್ವತ್ ಸರ್ವಕರ್ತೃತ್ವ ಕಾರಯಿತೃತ್ವಾದ್ಯನುಸಂಧಾನ ಪೂರ್ವಕಂ. ನಾನು ಮಾಡ್ತೇನೆ ಎನ್ನುವ ಅಹಂಕಾರ ಬೇಡ. ಒಳಗಿದ್ದು ಭಗವಂತ ಮಾಡಿಸ್ತಾನೆ, ನನ್ನಲ್ಲಿದ್ದು ಸಕಲ ಕಾರ್ಯಗಳನ್ನು ತಾನೇ ಮಾಡಿ ಮಾಡಿಸಿ ನಮಗೆ ಫಲವನ್ನು ಕೊಡ್ತಾನೆ ಎನ್ನುವ ಅನುಸಂಧಾನದಿಂದ ನಾವೂ ಕರ್ಮ ಮಾಡೋಣ, ಹಾಗೆ ಇನ್ನೊಬ್ಬರಿಂದಲೂ ಸತ್ಕರ್ಮಗಳನ್ನು ಮಾಡಿಸೋಣ ಅಂತನ್ನುವ ಸಂಕಲ್ಪವನ್ನು ಮಾಡಿ ಅಂತ ಪ್ರಾತಃ ಸಂಕಲ್ಪ ಗದ್ದದಲ್ಲಿ ಹೇಳುತ್ತಾರೆ. ಈ ಸಂದೇಶವನ್ನು ರಾಯರು ಹೇಳಿದ್ದನ್ನು ಕೇಳಿ ತಿಳಿದು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡುವುದರಲ್ಲಿ ಏನು ಕಷ್ಟ ಇದೆ ಹೇಳಿ? ಅದೇನೋ ರಾಯರ ಗ್ರಂಥಗಳೆಲ್ಲ ಬಹಳ ಕಷ್ಟ ಇರುತ್ತೆ. ಕಷ್ಟ ಇದ್ದ ಗ್ರಂಥಗಳು ಇವೆ, ಆದರೆ ಸುಲಭವಾಗಿ ತಿಳಿಯುವ ಗ್ರಂಥಗಳನ್ನು ಮಾಡಿದ್ದಾರಲ್ಲ ಸಜ್ಜನರ ಉಪಕಾರಕ್ಕಾಗಿ ಮಾಡಿದ್ದಾರೆ, ಯಾಕೆ ಅಧ್ಯಯನ ಮಾಡಬಾರದು? ಎಲ್ಲರೂ ಸಂಕಲ್ಪ ಮಾಡಿ ರಾಯರ ಆರಾಧನೆಯ ದಿನ ಪ್ರಾತಃ ಸಂಕಲ್ಪ ಗದ್ಯ ನಂತರ ಮೊದಲು ರಾಯರ ಗ್ರಂಥಗಳ ಭಾವವನ್ನು ತಿಳಿಯುವ ಪ್ರಯತ್ನ, ಅವರ ಸಂದೇಶವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಕಡ್ಡಾಯವಾಗಿ ಬರೀ ಪ್ರದಕ್ಷಿಣೆ ನಮಸ್ಕಾರ ಅಷ್ಟೇ ಹಾಕಿ ಅದು ಕೊಡಿ ಇದು ಕೊಡಿ ಅಂತ ಮಾತ್ರ ಬೇಡಿ ಆಮೇಲೆ ರಾಯರನ್ನು ನೋಡದಂತೆ ನಾವು ತಿರುಗಿ ಹೋಗೋದಿಲ್ಲ. ರಾಯರ ಸಂದೇಶಗಳನ್ನು ತಿಳಿತೇವೆ, ತಿಳಿದು ಅದರಂತೆ ಅನುಷ್ಠಾನ ಮಾಡುವ ಪ್ರಯತ್ನ ಮಾಡ್ತೇವೆ ಎನ್ನುವ ಸಂಕಲ್ಪವನ್ನು ಎಲ್ಲ ಪುರುಷರು ಸ್ತ್ರೀಯರು ಚೆನ್ನಾಗಿ ಭಕ್ತಿಪೂರ್ವಕವಾಗಿ ಮಾಡಿ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವ ರಾಯರು. ನಾವು ಸಂಕಲ್ಪ ಮಾಡಿಬಿಟ್ರೆ ಮುಂದೆ ಆಗದೇ ಇದ್ರೇನು ಅಂತ ಯಾರೂ ಅನ್ನೋ ಹಾಗಿಲ್ಲ. ಏನೇನೋ ಅಪೇಕ್ಷೆಗಳನ್ನು ಮುಂದಿಟ್ಟರೂ ಪೂರ್ಣ ಮಾಡುವ ರಾಯರು ಇಂತಹ ಅವರಿಗೆ ಅತ್ಯಂತ ಪ್ರಿಯವಾದ ಸಂಕಲ್ಪವನ್ನು ಮಾಡಿದಾಗ ಪೂರ್ಣ ಮಾಡದೇ ಇರ್ತಾರ? ಅವಶ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರು, ಟೀಕಾಕೃತ್ಪಾದರು, ಶ್ರೀಮದ್ ಆಚಾರ್ಯರು, ವೇದವ್ಯಾಸದೇವರು ಆ ಸಂಕಲ್ಪವನ್ನು ಪೂರ್ಣ ಮಾಡುತ್ತಾರೆ. ಈ ರೀತಿಯ ರಾಯರ ಸೇವೆ ವಿಶೇಷವಾಗಿ ನಡೆಯಬೇಕು. ಅನೇಕ ಪವಾಡಗಳನ್ನೆಲ್ಲ ಕೇಳಿದಿರಿ. ರಾಘವೇಂದ್ರ ಸ್ವಾಮಿಗಳವರ ಆ ಎಲ್ಲ ಪವಾಡಗಳ ಹಿನ್ನೆಲೆಯಲ್ಲಿ ಶಾಸ್ತ್ರಾರ್ಥಗಳಿವೆ, ಅದನ್ನು ತಿಳಿದಿದ್ದೀರಿ ನೀವು. ಅನೇಕ ಪವಾಡಗಳನ್ನು ಅಂದೂ ತೋರಿಸಿದ್ದಾರೆ, ಇಂದೂ ತೋರಿಸ್ತಾ ಇದ್ದಾರೆ. ಎಂತಹ ದೊಡ್ಡ ತಪಸ್ಸಿನ ಮಹಿಮೆ! ಅವರ ಪ್ರತ್ಯಕ್ಷವಾದ ಜೀವನದಲ್ಲಿ ಅವರ ಸೇವೆಯನ್ನು ಮಾಡಿದವರಿಗೆ, ಹತ್ತಿರ ಇದ್ದ ಶಿಷ್ಯರಿಗೆ, ಅವರ ಸಂಪರ್ಕದಲ್ಲಿ ಬಂದವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಎನ್ನುವುದು ಮಾತ್ರವಲ್ಲದಂತೆ, ವೃಂದಾವನಸ್ಥರಾದ ಮೇಲೂ ದೂರದಲ್ಲಿದ್ದು ಸ್ಮರಣೆ ಮಾಡಿದವರಿಗೂ, ಮೂಲ ವೃಂದಾವನದ ಸೇವೆ ಮಾಡಿದರೆ ಸರಿ, ಮೃತ್ತಿಕಾ ವೃಂದಾವನಗಳ ಸೇವೆಯನ್ನು ಮಾಡಿದರೂ ಸರಿ, ಅವರ ಗ್ರಂಥಗಳ ಅಧ್ಯಯನ ಮಾಡಿದರೂ ಸರಿ, ಯಾವುದೇ ರೀತಿಯಿಂದ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿದವರಿಗೆ ಇವತ್ತಿಗೂ ಫಲವನ್ನು ಕೊಡುವಂತಹ ಒಂದು ದೊಡ್ಡ ಸಂಪತ್ತನ್ನು ದೇವರು ಅವರಿಗೆ ಕೊಟ್ಟಿದ್ದಾನೆ ಅಂದರೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪದ. ದೇವರ ಸೇವೆಯಲ್ಲಿ ಎಂತಹ ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ತೋರಿಸುವುದಕ್ಕೆ ಇಂತಹ ಜ್ಞಾನಿಗಳನ್ನು ಟೀಕಾಕೃತ್ಪಾದರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು, ವಿದ್ಯಾಧೀಶ ತೀರ್ಥರು, ಒಬ್ಬರೇ ಇಬ್ಬರೇ, ಇಂತಹ ಜ್ಞಾನಿಗಳ ಪರಂಪರೆಯೇ ಇದೆ, ದಾಸರ ಪರಂಪರೆ ಇದೆ. ಇಂತಹ ಮಹನೀಯರನ್ನು ಜಗತ್ತಿನಲ್ಲಿ ದೇವರು ಹುಟ್ಟಿಸಿದ್ದೇ ಇಂತಹ ಅನೇಕ ಜಗತ್ತಿನಲ್ಲಿ ಬರುವ ಸಂಶಯಗಳಿಗೆ ಪರಿಹಾರ ನೀಡಿ ಉಪದೇಶವನ್ನೂ ಮಾಡುವಂತೆ ತಮ್ಮ ಜೀವನದಿಂದಲೇ ಜಗತ್ತಿನಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನು ನೀಡುವಂತೆ ಇವರೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳಾಗಿ ನಿಲ್ಲಲಿ ಅಂತೇನೆ ಇವರೆಲ್ಲರನ್ನು ಅವತಾರ ಮಾಡುವುದಕ್ಕೆ ಭಗವಂತ ಕಳಿಸಿದ್ದಾನೆ ಭೂಮಿಗೆ. ಅಂತಹ ಮಹಾನುಭಾವರು ಅವರ ಜೀವನವನ್ನೇ ನೋಡಿ ದೇವರ ಸೇವೆ ಮಾಡಿದರೆ ಏನು ಫಲ ಸಿಗತ್ತೆ ಅನ್ನೋದನ್ನು ನಾವು ಕಂಡು ಭಗವಂತನ ಸೇವೆಯನ್ನು ಮಾಡುವುದಕ್ಕೆ, ಧರ್ಮವನ್ನು ಆಚರಣೆ ಮಾಡುವುದಕ್ಕೆ, ಅಧರ್ಮವನ್ನು ತೊರೆಯೋದಕ್ಕೆ ಸಿದ್ಧರಾಗಬೇಕು ಅಂತ ರಾಘವೇಂದ್ರ ಸ್ವಾಮಿಗಳವರ
ಒಂದು ಸಂದೇಶವನ್ನು ನಾವು ತಿಳಿದು ಅವರ ಅನುಗ್ರಹವನ್ನು ಪಡೆಯೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ, ಆ ಶ್ಲೋಕದಲ್ಲಿಯೇ ತಿಳಿಸಿಕೊಟ್ಟಿದ್ದಾರೆ. ಅವರು ಪೂಜ್ಯರಾದದ್ದು ಸತ್ಯಧರ್ಮದಲ್ಲಿ ರತರಾದದ್ದಕ್ಕೆ. ಸತ್ಯನಾಮಕ ಪರಮಾತ್ಮ, ಧರ್ಮನಾಮಕ ಭಗವಂತ, ಅವನಲ್ಲಿ ರತರಾದದ್ದು. ಅದು ಮಾತ್ರವಲ್ಲ, ಸತ್ಯಧರ್ಮದಲ್ಲಿ, ಸತ್ಯ ಅಂದರೆ ನಿತ್ಯ, ನಿತ್ಯವಾದ ಧರ್ಮ ಅರ್ಥಾತ್ ಮೋಕ್ಷದವರೆಗೂ ನಮ್ಮ ಜೊತೆಗೆ ಬರುವ ಧರ್ಮ ಅಂದರೆ ಅದು ನಿಷ್ಕಾಮವಾಗಿ ನಾವು ಮಾಡಿದ ಧರ್ಮ. ಯಾವ ಫಲಾಪೇಕ್ಷೆ ಇಲ್ಲದಂತೆ ಭಗವಂತನ ಪ್ರೀತಿಗಾಗಿ ನಾವು ಧರ್ಮ ಮಾಡಿದರೆ ಮೋಕ್ಷವನ್ನೇ ಕೊಡುತ್ತೆ. ಅಪರೋಕ್ಷ ಜ್ಞಾನವನ್ನು ನೀಡಿ ತದ್ವಾರ ಮೋಕ್ಷವನ್ನು ನೀಡುವಂತಹ ಅಂತಹ ಶುದ್ಧವಾದ, ಸತ್ಯವಾದ, ನಿಷ್ಕಾಮವಾದ ಧರ್ಮವನ್ನು ಮಾಡಿ ಜಗತ್ತಿಗೆ ಪೂಜ್ಯರಾಗಿದ್ದಾರೆ, ಮಾನ್ಯರಾಗಿದ್ದಾರೆ. ಎಲ್ಲರಂತೆ ಅವರೂ ಸಕಾಮ ಕರ್ಮಗಳನ್ನು ಮಾಡಿ ಭೋಗದ ಜೀವನವನ್ನು ಮಾಡಿದರೆ ಮಾನ್ಯರಾಗ್ತಿರಲಿಲ್ಲ. ನಿಷ್ಕಾಮ ಕರ್ಮಗಳನ್ನು ಮಾಡಿ, ತ್ಯಾಗದ ಜೀವನವನ್ನು ಮಾಡಿ, ಶುದ್ಧ ಸನ್ಯಾಸದ ಜೀವನವನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡದ್ದಕ್ಕೆ ಜಗತ್ತಿಗೆ ಪೂಜ್ಯರಾಗಿದ್ದಾರೆ, ಮಾನ್ಯರಾಗಿದ್ದಾರೆ. ಅಂತಹ ಮಹಾನುಭಾವರ ಅನುಗ್ರಹ ಎಲ್ಲರ ಮೇಲೆ ಆಗಲಿ. ಅವರ ಅನುಗ್ರಹದಿಂದ ನಾವು ನಮ್ಮ ಶಕ್ತಿಗೆ ಅನುಗುಣವಾಗಿ ಸತ್ಯ ಧರ್ಮದಲ್ಲಿ ರತರಾಗುವಂತೆ, ಭಗವಂತನ ಸೇವೆಯನ್ನು ಮಾಡುವಂತೆ, ವಾಯುದೇವರ, ಟೀಕಾಕೃತ್ಪಾದರ ಎಲ್ಲ ಗುರುಗಳ ಸೇವೆಯನ್ನು ಮಾಡುವಂತೆ ಆ ಗುರುಗಳು ಪ್ರೇರಣೆಯನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಪದ್ಮಶ್ರೀ ಪ್ರಶಸ್ತಿ ಸಿಕ್ಕದ್ದು ನಮ್ಮೆಲ್ಲರಿಗೆ ಬಹಳ ಅಭಿಮಾನದ ಸಂಗತಿ. ಅನೇಕ ವರ್ಷಗಳಿಂದ ನಮ್ಮ ಗುರುಗಳ ಸೇವೆಯನ್ನು ಮಾಡ್ತಾ ಬಂದವರು, ಅವರ ಆಜ್ಞೆಯಂತೆ ಸಹಸ್ರಾರು ಜನರಿಗೆ ಉಚಿತವಾಗಿ ನೇತ್ರ ಚಿಕಿತ್ಸೆಯನ್ನು ಮಾಡಿದಂತಹ ಒಂದು ದೊಡ್ಡ ಕೀರ್ತಿ. ನಿರಂತರವಾಗಿ ಆ ಸೇವೆ ಅವರು, ಅವರ ಮಕ್ಕಳು, ಅವರ ಸಿಬ್ಬಂದಿ, ಅವರ ಅಳೆಯಂದರು ನಿರಂತರವಾಗಿ ಮಾಡ್ತಾ ಇದ್ದಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದಂತೆ. ಅಂತಹ ಡಾಕ್ಟರ್ MM ಜೋಶಿಯವರಿಗೆ ದೀರ್ಘ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಈ ತರಹದ ಸಮಾಜ ಸೇವೆ, ಭಗವಂತನ ಸೇವೆ, ಇದು ನಿರಂತರವಾಗಿ ನಡೆಯುವಂತೆ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಹುಮನಾಬಾದ್ ರಸ್ತೆ, ಕಲಬುರಗಿ. ಸುವರ್ಣ ಫೈನಾನ್ಸ್ ಗ್ರೂಪ್. ಹತ್ತು ಹಲವು ಹಣಕಾಸಿನ ಸೌಲಭ್ಯಗಳೊಂದಿಗೆ ಕಲಬುರಗಿ ಮಹಾಜನತೆಯ ನಿರಂತರ ಸೇವೆಯಲ್ಲಿ ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಮಹಾಲಕ್ಷ್ಮಿ ಲೇಔಟ್, ಉಮನಾಬಾದ್ ರಸ್ತೆ, ನೆಹರು ಗಂಜ್, ಕಲಬುರಗಿ. ಸೊಬಗು, ಸೌಂದರ್ಯ, ಗ್ಲಾಮರ್, ಫ್ಯಾಷನ್, ಟ್ರೆಡಿಷನ್, ನಯವಾದ ರೇಷ್ಮೆ ಸೀರೆಗಳಿಗೆ ಕಲಬುರಗಿ ನಗರದ ರೇಷ್ಮೆ ಸೀರೆಗಳ ಅತಿದೊಡ್ಡ AC ಶೋರೂಮ್ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್. ವಿಶೇಷ ಹಬ್ಬಗಳು, ಮದುವೆ, ಉಪನಯನ ಹಾಗೂ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಸಾಂಪ್ರದಾಯಿಕ ಮತ್ತು ನವನವೀನ ಡಿಸೈನರ್ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಡಿಸೈನ್ ಮತ್ತು ಬಣ್ಣಗಳಲ್ಲಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿ. ಕಾಂಜೀವರಂ, ಧರ್ಮಾವರಂ ಸಿಲ್ಕ್, ವಿಶ್ವ ಪ್ರಸಿದ್ಧ ಮೈಸೂರು ಸಿಲ್ಕ್ಸ್, ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು, ಕೊಯಮತ್ತೂರು ಸೀಕೋ ಸಿಲ್ಕ್, ನಾರಾಯಣ್ ಪೇಟ್ ಸೀರೆಗಳು, ಮಲಾಯ್ ಸಿಲ್ಕ್ ಎಂದೇ ಪ್ರಸಿದ್ಧಿ ಪಡೆದ ಸಾಫ್ಟ್ ಸಿಲ್ಕ್, ಬನಾರಸ್ ಸೀರೆಗಳು, ಇಲ್ಕಲ್ ರೇಷ್ಮೆ ಸೀರೆಗಳು ಮತ್ತು ಬಗೆ ಬಗೆಯ ಕಾಟನ್ ಸೀರೆಗಳು ಸೇರಿದಂತೆ ಫ್ಯಾನ್ಸಿ ಡಿಸೈನರ್ ಮತ್ತು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್. ಭೇಟಿ ಕೊಡಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್, ನಂಬರ್ 144, ಬಸುದೆ ಟವರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847227 621. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು.